Great player. Amma iddidre yes khushi padalo. Come on, hit it again. Hey, David, I said. You're not out, my son. She's an extra player. Mate, nan yak nilisbekittili? That's your duty. Nan magane out martya. How dare are you? Be careful. You are not out, my son. Come on. Huh. Play again. Get ready. Come on. Sir. Huh? Phone made in even. Nane. Yelli, sir, nan maga. Gavri ag bidi banni. Olgade, aramag aata adkondi dane. Aata adti dana? Yaar jote? Innyar jote. Nam yajmanru jote. Yel sikta, sir. Kallan maga. Yel sikta andre, bhusha. Rodel sikkirbeko. Road nalla. ಎಷ್ಟು ಟೆನ್ಷನ್ ಕೊಡ್ತಾರಲ್ಲ ಈಗಿನ ಮಕ್ಕಳು. ಅಪ್ಪ ಫೆರೋಷಿಯಸ್ ಬೌಲರ್, ಮಗ ಫ್ಯಾಂಟಾಸ್ಟಿಕ್ ಬ್ಯಾಟ್ಸ್ಮನ್. ಕಮ್ ಆನ್, ಹಿಟ್ ಇಟ್ ಅಗೇನ್. ಅಯ್ಯೋ, ಬಾಲ್ ಆಚೆ ಹೋಯ್ತು, ನಾನು ಹೋಗಿ ತರ್ತೀನಿ ತಡಿ. ನೋ ನೋ ಮೈ ಸನ್, ಡೋಂಟ್ ಗೋ ಅಗೇನ್. ಐ ಹ್ಯಾವ್ ಒನ್ ಮೋರ್ ಬಾಲ್. ಲಕ್ಷ್ಮಿ, ಬಾಲ್ ಹುಡುಕು, ನಾ ಒಳಗಡೆ ಹೋಗಿ ನೋಡ್ಕೊಂಡು ಬರ್ತೀನಿ. ಯು ಬಿ ಕ್ವಿಕ್. Oh, yeah.
ಏನ್ ತಗೊಂಡ್ ಬಂದು ಕೇಳ್ದೆ ಕೇಳ್ದೇನೆ ಸುತ್ತಾಡಕ್ ಶುರು ಮಾಡಿದ್ಯಾ? ನಾನಲ್ಲ ಬಂದಿದ್ದು, ಒಳಗೊಬ್ರು ತಾತ ಇದಾರೆ ಅವ್ರು ಕರ್ಕೊಂಡ್ ಬಂದಿದ್ದು. ಈಗ ಸುಳ್ಳು ಹೇಳೋದಕ್ಕೂ ಕಲ್ತಿದ್ಯಾ? ಇವ್ ಸುಳ್ಳು ಹೇಳ್ತಾ ಇಲ್ಲಮ್ಮ, ನಮ್ಮ ಅಯ್ಯರೇ ಕರ್ಕ ಬಂದಿದ್ದು. ಸರ್, ನಮ್ಮಯ್ಯಾರಿಗೆ ಇದೇ ವಯಸ್ಸಿನ ಮಗ. ಮಗ ಅಂದ್ರೆ ಬಹಳ ಇಷ್ಟಪಡೋರು. ಆಗಿನ್ನು 8 ವಯಸ್ಸು. ಆಟ ಆಡಕ್ಕೋದ್ ಮಗ ಮನೆಗೆ ವಾಪಸ್ಸೇ ಬರಲಿಲ್ಲ. ಅಮ್ಮರು ಅಯ್ಯಾರು ಹುಡುಕ್ದೇ ಇರೋ ಜಾಗನೇ ಇಲ್ಲ. ಕಳೆದೋಗಿರೋ ಮಗನಿಗೆ 30-35 ವರ್ಷನೇ ಆಗಿರ್ಬೇಕು. 2 ಆಯ್ತು ಅಮ್ಮ ಅರ್ತಿರೋಗಿ. ಅದೇನೋ ಗೊತ್ತಿಲ್ಲ, ಅಪ್ಪರು ಇತ್ತಿತ್ತಲಾಗೆ ರಸ್ತೆಯಲ್ಲಿ ಒಂದೊಂದೇ ಓಡಾಡೋ ಇದೇ ವಯಸ್ಸು ಹುಡುಗರನ್ನ ನನ್ನ ಮಗನೇ ಇರಬೇಕು ಅಂತ ಮನೆ ಕರ್ಕೊಬಂದು ಮುದ್ದು ಮಾಡ್ತಾರೆ. ನಾನು ಎಲ್ಲರಿಗೂ ಫೋನ್ ಮಾಡಿ ಅವ್ರವ್ರ ಮನೆಗೆ ತಿಳಿಸ್ಬಿಡ್ತೀನಿ. ಕಣ್ಣು ಮುಂದೆ ಓದ ಹೆಂಡ್ತಿನ ಮರ್ತುಬಿಟ್ರು. ಕಣ್ಣಿಗೆ ಕಾಣದೆ ಓದ ಮಗನ್ ಮರೆಯಕ್ ಸಾಧ್ಯ ಆಗ್ಲೇ ಇಲ್ಲ ಸ್ವಾಮಿ. ಶಿವಯ್ಯ, ಅಯ್ಯನ ಮಗ ಬಂದಾಯ್ತಾನೆ. ವಿಂಡೋ ಕ್ಲೋಸ್ ಮಾಡ್ಬೇಕು, ಗೊತ್ತಲ್ವಾ ನಿನ್ಗೆ? ಬ್ರಿಂಗ್ ಹಿಮ್ ಇನ್ಸೈಡ್ ಕ್ವಿಕ್ಲಿ ಅಂಡ್ ಕ್ಲೋಸ್ ದಿಸ್ ವಿಂಡೋ. ಆಯ್ತಾ ಲಕ್ಷ್ಮಿ, ಎಷ್ಟು ಹುಡುಕ್ತೀಯ ನೀನು? ಈ ಕಿಟಕಿ ಇದೆಯಲ್ಲಮ್ಮ, ಅಯ್ಯಾರ ಮಗ ಆಟ ಆಡ್ಕೊಂಡು ಈ ಕಿಟಕಿಯಿಂದನೇ ಮನೆ ಒಳಗೆ ಬರ್ತಿದ್ದು. ಇವತ್ತಲ್ಲ ನಾಳೆ ಮಗ ವಾಪಸ್ ಬರ್ತಾನೆ ಅಂತ 25 ವರ್ಷದಿಂದ ಕಿಟಕಿ ಆಗ್ದನೆ ಕಾಯ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಬಾಮ್ಮ ಅಯ್ಯರ. ಶಿವಯ್ಯ, ಹೂವಾರ್ದೆ ಬ್ರಿಂಗ್ ಮೈ ಸರ್ ಇನ್ಸೈಡ್. ಅಯ್ಯರ, ಇವನು ನಿಮ್ಮ ಮಗ ಅಲ್ಲ ರೀ, ಅವರು ಇವನ ಅಪ್ಪ ಅಮ್ಮ ರೀ. He is not my son. I am very sorry. I am very, very sorry. ಪರವಾಗಿಲ್ಲ ಬಿಡಿ ಸರ್, ನನ್ನ ಮಗ ಅರ್ಧ ಗಂಟೆ ನನಗೆ ಕಾಣದೆ ಇದ್ದಿದ್ದಕ್ಕೆ ನನಗೆ ಹುಚ್ಚಿಡ್ದಾಗಾಗಿತ್ತು. ನಿಮ್ಮ ಸಂಕಟ ನನಗೆ ಅರ್ಥ ಆಗುತ್ತೆ ಸರ್. ಶಿವಯ್ಯ, ಅಯ್ಯರ, ಈ ಕಿಟಕಿಯಿಂದ ಯಾವಾಗ್ಲೂ ಹೋಗೋರ್ನೇ ನೋಡ್ತೀನಿ, ಬರೋರ್ನ ಯಾವಾಗ ನೋಡೋದು ಶಿವಯ್ಯ? ಅಯ್ಯರ, ಮೊದ್ಲು ಈ ಕಿಟಕಿ ಮುಚ್ಚ್ರಿ, ಆಗ ಹಳೇದೆಲ್ಲ ಮರ್ತು ನೆಮ್ಮದಿಯಾಗಿರ್ಬೋದು. ನೋ, ಐ ವಿಲ್ ವೇಟ್ ಫಾರ್ ಹಿಮ್. ನಾ ಸಾಯಕ್ ಮುಂಚೆ ನನ್ ಮಗ ಬಂದೇ ಬರ್ತಾನೆ, ಅಪ್ಪ ಅಂತ ಕರ್ದೇ ಕರೀತಾನೆ. ಅಪ್ಪ ಅಂತಾನೆ. ನನ್ನ ಎಲ್ಲ ಫೇಸ್ಬುಕ್ ಭಕ್ತವೃಂದಕ್ಕೆ ಸ್ವಾಗತವನ್ನು ಬಯಸುತ್ತಾ, ವಿಶೇಷ ವಿಚಾರ ಏನಪ್ಪ ಅಂದ್ರೆ, ಈ ಗೋಪೂಜೆಯನ್ನು ಮಾಡಿ ದಾನವನ್ನು ವಿಶೇಷವಾಗಿ ಮಾಡೋದ್ರಿಂದ ಆ ಒಂದು ಸಂತಾನ ಅಪೇಕ್ಷೆ ಅವರಿಗೆ ಸಂತಾನ ಆಗುತ್ತೆ. ಅಂದ್ರೆ ಯಾರಿಗೆ ಮಕ್ಕಳಾಗಿಲ್ವೋ, ಹಸುದಾನ ಕೊಟ್ರೆ ಮಕ್ಕಳಾಗುತ್ತಾ? ಅವಯ್ಯ ಹೇಳ್ತವನಂದ್ರೆ ಹಾಗೆ ಆಗತ್ತಣ್ಣ. ಹೌದಾ? ಪಕ್ಕ ಕಣ್ಣ, ನಿಜ ಆಗ್ತದೆ. ಭಿಕ್ಷಾ ಕಣ, ಅಣ್ಣ, ಒಂದು ರೂಪಾಯಿ ಭಿಕ್ಷಾ ಕಣ, ಅಣ್ಣ, ಒಂದೇ ರೂಪಾಯಿ ಅಣ್ಣ, ಕಾಸು ಕೊಡೋಣ ಅಣ್ಣ, ಭಿಕ್ಷಾ ಕಣ, ಅಣ್ಣ, ಒಂದು ರೂಪಾಯಿ ಕೊಡೋಣ ಅಣ್ಣ. ಒಂದ್ ನಿಮಿಷ ಫೋನ್ ತೆಗಿ, ಫೋನ್ ತೆಗಿತೀನಿ, 10 ಕೊಡ್ತೀನಿ. ನಿಮಿಷ ತೆಗಿ ಫೋನ್, ಕಾಸು ಕೊಟ್ರೇನೆ ಕೆಲಸ. ಬರ್ತೀನಿ ಕಣ. ಕಾಸು ಕೊಟ್ಟೋಗೋ. ಏನ್ ಕಾಸು? ಟೀ ಚೆನ್ನಾಗಿತ್ತು ಕಣ. ಸರ್ ಸರ್, ಒಂದ್ ನಿಮಿಷ ಫೋನ್ ತೆಗಿತೀರಾ? ತೆಗಿಯಣ.
ರಿಸೀವ್ ಮಾಡಿ ಸರ್. ರಿಸೀವ್ ಮಾಡಿ, ರಿಸೀವ್ ಮಾಡಿ. ರಿಸೀವ್ ಮಾಡ್ಬೇಕಾ? ಅಪ್ಪನಿಗೆ ಓಟ್ ಹಾಕ್ತೀಯಾ? ಅಲ್ಲಿ ನೋಡು, ಅಪ್ಪನಿಗೆ ಓಟು ಹಾಕ್ತೀಯಾ? ಹಾಕ್ತೀನಿ. ಹಾಕ್ತೀಯಾ? ಈ ಕಡೆ ಈ ಕಡೆ ಈ ಕಡೆ. ಹಲೋ ರಾಜಣ್ಣ, ಏನಂದ್ರಣ್ಣ ಡಾಕ್ಟ್ರು? ಬಾನು ಹೇಗಿದ್ದಾಳೆ? ಚೆನ್ನಾಗಿದ್ದಾಳಮ್ಮ, ಏನು ಸಮಸ್ಯೆ ಇಲ್ಲ. ಬಂದ್ಬಿಡ್ತೀವಿ. ಅಬ್ಬಾ, ಏನು ತೊಂದ್ರೆ ಇಲ್ವಲ್ಲ ಅಣ್ಣ. ಸಮೀರ ಇದಾನ ಅಲ್ಲಿ? ಹಾ, ಸಮೀರ ಬಾನು ಇಬ್ರು ಹೋಗಿದಾರೆ ಆಟೋ ಹತ್ರ. ಇನ್ನೇನ್ ಬಂದ್ಬಿಡ್ತೀವಿ. ಅಯ್ಯೋ, ಅವ್ನ್ ಬಾನನ್ ಕರ್ಕೊಂಡು ಎಲ್ಲೆಲ್ಲೋ ಊರ್ ಸುತ್ತಕ್ ಹೋಗ್ಬಿಡ್ತಾನಣ್ಣ. ಅವನೊಬ್ಬೊಬ್ಬನ್ನ ಬಿಡ್ಬೇಡಿ. ಆಯ್ತು ಆಯ್ತು ಆಯ್ತು, ನೀನೇನ್ ಭಯ ಪಡ್ಬೇಡ. ಆಯ್ತು, ಇಡು ಫೋನ್. ಕಟ್ ಮಾಡಿ. ಅಪ್ಪನಿಗೆ ಜೈ ಅನ್ನು. ಅಪ್ಪನಿಗೆ ಜೈ. ಅಪ್ಪನಿಗೆ ಜೈ ಅನ್ನು. ಅಪ್ಪನಿಗೆ ಜೈ. ಹಂಗೆ ಜೈ ಜೈ. ಅಪ್ಪನಿಗೆ ಜೈ. ಕರೆಕ್ಟ್. ಅಪ್ಪನಿಗೆ ಜೈ. ಅಪ್ಪನಿಗೆ ಜೈ. ಅಪ್ಪನಿಗೆ ಜೈ. ಅಪ್ಪನಿಗೆ ಜೈ ಜೈ. ಒಂದ್ ಮೂರ್ ಕ್ವಿಂಟಲ್ ಏಲಕ್ಕಿ ಹಾಕು, ಹಾಗೆ ಒಂದು ಐದ್ ಕ್ವಿಂಟಲ್ ಪಚ್ಚಬೇಳೆ ಇರಲಪ್ಪ. ನಾನ್ ಬಂದು ವ್ಯವಸ್ಥೆ ಮಾಡ್ತೀನಿ. ಆಯ್ತಾ? ಏ ರಾಜಣ್ಣ, ಏನ ಇದು ಪ್ರಚಾರ ಬೇರೆ ಶುರು ಮಾಡ್ಕೊಂಡಿದ್ಯಾ? ಏ ನನ್ ಮಕ್ಕಳ, ಸಮೀರ ಬಂದಿದ್ನ? ಬಂದಿದ್ದ. ಸಮೀರನು ಬಂದಿದ್ದ, ಬಾನನು ಬಂದಿದ್ಲು. ಬೇಡ ಬೇಡ ಅಂತ ಬಡ್ಕೊಂಡೆ, ಆದ್ರೂ ಬಾಳೆಗೊನೆ ಎತ್ಕೊಂಡು ಹೋಗಿಬಿಟ್ಟ. ಹೋಗಿ ಹೋಗಿ ಅವನ ಹತ್ರ ಯಾಕೋ ಆ ಕೆಲಸ ಮಾಡಿಸ್ತೀಯಾ? ಪಾಪ ಬೇರೆ ಸಣ್ಣ ಹುಡುಗ. ನೀನ್ ಬೇಡ ಬೇಡ ಅಂದ್ರೆ ನಿನ್ ಮಾತು ಕೇಳಿದ್ನ ಅವನು? ಇಲ್ಲ, ನಾನ್ ಬೇಡ ಬೇಡ ಅಂದ್ರು ಅಷ್ಟೇ. ಯಾರ್ ಮಾತಾಡ ಕೇಳ್ತಾನ ಅವನು? ಬಾಳೆಗೊನೆ ಚೆನ್ನಾಗಿದೆ ತಾನೆ? ಏ ಮೊದ್ಲು ಬಾಳೆಗೊನೆ ನೋಡು, ಅದು ಬಾಳೆಗೊನೆ ಅಲ್ಲ, AK-47 ಗನ್ನು. ಬುಲೆಟ್ ಬುಲೆಟ್ ಇದ್ದಂಗಿದೆ ಬಾಳೆ ಹಣ್ಣು. ಜೇನ್ತುಪ್ಪದಲ್ಲಿ ಅದ್ದಿಟ್ಟಂಗಿದೆ ಟೇಸ್ಟ್. ಕ್ವಾಲಿಟಿ ಬಿಲ್ಡಪ್ ಸಾಕು, ಬರ್ದಿಟ್ಕೋ ಲೆಕ್ಕ. ಸರಿ ಸರಿ, ಲೆಕ್ಕ ಬರ್ದಿಟ್ಕೋತೀನಿ. ನೀನ್ ಬಾಳೆ ಹಣ್ಣು ತಿನ್ನೋಡು, ಮಿಸ್ ಮಾಡು. ಆಯ್ತು ಆಯ್ತು. ಮೆಹರಬಾನಿ ಸೇ, ತುಮ್ ಗಾಂವ್ ಜಾಕೆ ಆವ ಬೇಟಾ, ಗಾಯ ಠೀಕ್ ಹೋ ಜಾಯೇಗಾ, ಫಿಕ್ರ ಮತ್ ಕರ್, ಸಮಝಾ? ಶುಕ್ರಿಯಾ. ಶುಕ್ರಿಯಾ ಬೇಟಾ. ಲಕ್ಷಣ ವರ ರಾಜ ತಿಲಕ ಮಣಿಯಂತೆ ಅವ ಲಕ್ಷಣ. ಲಕ್ಷಣ ಸಮೀರ ಬಾನು ಎಲ್ಲಿ ಬಂದಿಲ್ಲ ಅಣ್ಣ? ನಿಮ್ದೊಳಕದ ಆಯ್ತಣ್ಣ, ಗುರುದ ಹರಿಕತೆ ಕೇಳಕ್ಕೆ ಬಿಡಲ್ಲ. ಗೊತ್ತಾ ಇವ್ ನಿನ್ಗೆ? ಓ, ನಮ್ಮ ಆಟೋ ಡ್ರೈವರ್ ಸುರೇಶ್ ಅಣ್ಣ. ಇವನ್ ಯಾಕೆ ಹುಡುಕ್ತೀರಾ? ಲೋಫರ್ ನನ್ನ ಮಗ, ಕಾಸು ಇಸ್ಕೊಂಡು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೆ, ಕೈಗೆ ಸಿಗ್ತಾ ಇಲ್ಲ. ಹೌದಾ? ಓ, ನಂದಗೋಪಾಲ ಲೇವಾದೇವಿ. ಇದು ನನ್ನ ವಿಸಿಟಿಂಗ್ ಕಾರ್ಡ್, ಎಲ್ಲಾದ್ರೂ ಕಂಡ್ರೆ ಫೋನ್ ಮಾಡು. ಟೀಕೆ ಸಾಬ್. ಏನಣ್ಣ ಹೇಳಿ ಕೆಳಗೆ? ಏ ಜಾರೇ ಭಯ್ಯ, ನಿಂದ ಯಾವಾಗ್ಲೂ ಇದೇ ಆಯ್ತು, ನಾನು ಹೋಗ್ತೀನಿ ನೋಡಿ, ಈಗ ಅರ್ಜೆಂಟ್ ಇದೆ ನಂಗೆ. ಗುರು, ಡ್ರೈವರ್ ಸುರೇಶ ಗೊತ್ತಾ? ಸುಮ್ನೆ ನಡಿ, ಹುಡ್ಕೊಂಬರೋಣ. ಏ ನಂಗೆ ಲೇಟ್ ಆಯ್ತಣ್ಣ, ನಾನ್ ಬರಲ್ಲ, ನಾನು ಇಬ್ರು ಬಿಟ್ಟು ನಾನು ಹೋಯ್ತೇನೆ. ನಡೀ ಹುಡ್ಕೊಂಬರೋಣ, ಯಾವಾಗ ನೋಡಿದ್ರು ಲೇಟ್ ಲೇಟ್ ಅಂತ ಹೇಳಿ ಕೆಳಗೆ ಹೇಳಿ. ಏ ಹೋಗ್ರ ನೀನು. ಅಣ್ಣ ಅದು ಬಾಳೆಗೊನೆ ಅಲ್ಲ, AK-47 ಗನ್ನು.
ಬಾಳೆಗೊನೆ ಅಣ್ಣ. ಏ ಸಮೀರ, ಬಾಳೆಗೊನೆ ಅಲ್ಲ? ತುಂಬಾ ಬಾರ ಆಯ್ತು, ಅದಕ್ಕೆ ಬಾನಗೂ ಕಟ್ಟೆ, ನಾನು ತಿಂದೆ, ಇವಾಗ ಬಾರನೇ ಇಲ್ಲ. ಅಯ್ಯೋ, ನಿನ್ನ ಊರ್ನರ್ಗೆಲ್ಲ ತಿನ್ನಿಸ್ಕೊಂಡು ಬಂದಿದ್ದೀನ. ಬಾನು ಹುಷಾರು, ರಫೀಕ್ ಬಾಯಿ ಜೊತೆ ಇರು. ಕುಂಡಿ ಮೇಲೆ ನಾಲ್ಕು ಬಿಟ್ಟು ರಸಾಯನ ಇಳಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ರಾಜಣ್ಣನೇ ಅಲ್ಲ. ನೋಡ್ತಾ ಇರು, ಮಾತಾಡಕ್ಕೆ ಟೈಮ್ ಇಲ್ಲ, ಬೇಗ ಸಮೀರನ್ನ ಗಾಡಿ ಹತ್ತಿಸು, ಹೊರಡೋಣ, ಲೇಟ್ ಆಯ್ತು. ಏನು ಹತ್ತಣ್ಣ ಬೇಗ, ಅರ್ಜೆಂಟ್ ಅರ್ಜೆಂಟ್ ಅಂತ ಇರ್ತೀಯಲ್ಲ ಗಾಡಿ, ಇಷ್ಟ ತಿಂಗಳ ಐತೆ, ಚಲೋ ಚಲೋ ಅರ್ಜೆಂಟ್. ಏಯ್, ಬಾಳೆಗೊನೆ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲ. ಏಯ್ ತು ನಿನ್ನ ಲವ್. ಏನು ಹಣ್ಣೆಲ್ಲ ಮಾರ್ಬಿಟ್ಯಾ? ಬಲೆ ಬದು ಅಂತ ಇದೆಯಾ ಕಣ ನಿನ್ನು? ಬಾ. ಹಾ, ನಿನ್ ಬಾನು ಜೊತೆ ಇಲ್ಲೇ ಇರೋ, ಹೊರಡೋಣ. ಹೊರಡೋಣ ಬಾನ. ಐಸ್ ಪೀಸಾಡಕ್ಕೆ ಒಳ್ಳೆ ಜಾಗ ಬಾನು. ರಫೀಕಾ ಅಣ್ಣ, ನಿನ್ ದಬ್ಬ ಆಟ ತಳ್ಳಿ ತಳ್ಳಿ ಸುಸ್ತಾಗೋಯ್ತು ಕಣ. ಗನ್ಬೇಡ ಅಣ್ಣ, ಶಕ್ತಿ ಬರ್ತದೆ, ತಳ್ಳಣ. ಬರೀ ತಳ್ಳದೇ ಆಗೋಯ್ತಲ್ಲೋ. ಯಾವ್ದು ಆಟ ನಮ್ದು ಜಬ್ದೆ ಕತ್ತವಿ ಕೈಗೆ ಕೊಡ್ತದೆ. ಏನ್ ರಫೀಕಾ, ಈ ಬಾನು ತತ್ತ ಮಾತಾಡಕ್ಕೆ ಟೈಮ್ ಇಲ್ಲ. ಅಯ್ಯ ಹುಸೇನ ಗಾಡಿ ಕೆಟ್ಟೋಗಿದೆ, ರೆಡಿ ಮಾಡಿಟ್ಟಿರೋ, ನಾಳೆ ಬರ್ತೀನಿ, ಮಾತಾಡಕ್ಕೆ ಟೈಮ್ ಇಲ್ಲ. ಅಪ್ಪ ರಫೀಕು, ಇಷ್ಟೊಂದ್ ಅರ್ಜೆಂಟ್ ಒಳ್ಳೇದಲ್ಲ, ನಿಂಗ್ ಹೆಂಡತಿ ಮಕ್ಳಿದಾರೆ. ಹೆಂಡತಿ ಮಕ್ಳು ಇರೋದಕ್ಕೆ ಅಲ್ವಾ ಅಕ್ಕ ಇಷ್ಟೊಂದ್ ಅರ್ಜೆಂಟ್ ಮಾತಾಡೋದು? ನಿಂಗೇನ ನಿನ್ನ ರಾಜಣ್ಣ ರಫೀಕಾ, ಗಾಡಿ ಸೈಡ್ ಹಾಕೋ. ಹೆಂಡತಿ ಮಕ್ಳು ಕಾಯ್ತಾ ಇರ್ತಾರೆ. ರಾಜಣ್ಣ ಸಮೀರ ಎಲ್ಲಿ? ಅಯ್ಯೋ ಅವನಲ್ಲಿರ್ತಾನಮ್ಮ, ಆಗ್ಲೇ ಐಸ್ ಪೇಸ್ ಆಡಕ್ ಓಡ್ದ. ಅಯ್ಯೋ ಮತ್ತೆ ಬಾನು? ಬಾನು ನಿನ್ ಜೊತೆ ಕರ್ಕೊಂಡು ಹೋದ. ಅಲ್ಲ, ಇನ್ನು ಈ ಸಮೀರ ಏನೇನು ರಂಪ ಮಾಡ್ಕೊಂಡು ಬರ್ತಾನೋ. ಯಾವ ಬರ್ವರ್ದಿಗಾರ್ ಅಂಕಲ್? ಏನ ಪುಟ್ಟ, ಸಮೀರ ಬಚ್ಚಿಟ್ಕೊಂಡಿದಾನ? ಸಮೀರ ಬಚ್ಚಿಟ್ಕೊಳ್ಳೋದ? ಅಂಕಲ್ ಬಾನು ಇದಳ. ಯಾವ ಬಾನುನು? ಬಾನು ಬಾನು, ಹೇ ಬಾನು. ಹೇ, ನನ್ನ ಹೆಂಡತಿ ಹೆಸರು ಬಾನು ಅಲ್ಲ, ಹೋಗಲೇ ತಂದು. ಅಂಕಲ್, ಥ್ಯಾಂಕ್ ಯು ಅಂಕಲ್. ಹೇ, ಯಾರು ರೂಮ್ ಒಳಗಡೆ ಬಿಟ್ಟಿದ್ದು? ಅದು ಪ್ರಸ್ತುತ ರೂಮ್ ಒಳಗೆ ಬಂದೇನ? ಸಮೀರ ಇಲ್ಲ, ನಿಂಗ್ ಮಾರು ಸಿಗೋ ತಕ್ಕ ಊಟ ಅಲ್ಲ.
ಹೇಳೋದು ಕಿರ್ಚ್ ಬೇಡ ಅಂತ ಇವಾಗ ನಿನ್ನಿಂದ ಇಬ್ರು ಔಟ್. ತಗೋದಾದ ಭಾರಿ ಖುಷಿ ಆಯ್ತು ಕಂಡ್ಬಿಡುದಾದ. ಮದ್ವೆ ಆಗಿರೋ ಹೊಸ ಗಂಡು ಹೆಣ್ಣು ಮನೆ ಸೇರೋದ್ರೊಳಗೆ ನಿನ್ ಮೊಮ್ಮಗ ಹಸುನೆ ಒಳಗ್ ನುಗ್ಸಿದಾನಲ್ಲ, ಏ ಬೇಸ ಆಯ್ತು ಕಂಡ್ಬಿಡು. ಇನ್ ಅವರಿಬ್ರು ಸಂಸಾರ ಏ ಹಾಲು ಜೇನು ಇದ್ದಂಗ ಇರ್ತದೆ. ಹುದಾಕಿ ಮೆಹರ್ಬಾನಿ, ಯಾರ್ ಬಿ ಏನು ತೊಂದ್ರೆ ಆಗಿಲ್ಲ ತಾನೆ? ಓ ಬಿಡ್ತು ಅನ್ನು, ಯಾಕ್ ತೊಂದ್ರೆ ಆಗ್ತದೆ? ಕಾಸ್ ಕೊಟ್ರು ಇಂಥದೆಲ್ಲ ಆಗ್ತದ? ಪುಣ್ಯ ಮಾಡವ್ರೆ ನಮ್ ಮಕ್ಕಳು, ನೀನೇ ನೋಡ್ತಿರು ಜೋಡಿ ಹೆಂಗಿರ್ತದೆ ಅಂತ. ಬರ್ತೀವಿ ದಾದಾ. ಬರ್ತೀವಿ ದಾದಾ, ತುಂಬಾ ಖುಷಿ ಆಯ್ತು. ಬಾನೋ, ಮೈಸೂರ್ ಪಾಕ್ ಹೆಂಗಿತ್ತು ಗೊತ್ತಾ? ಇವಾಗ ನಿನ್ನಿಂದ ಇಬ್ರು ಔಟ್, ಅಪ್ಪು ನಮಗೆ ಆಟ ಆಡೋಕೆ ಬಿಡೋದಿಲ್ಲ ಗೊತ್ತಾ? ಅಯ್ಯ ನಾಳೆ ತಪ್ಪದೆ ಊಟಕ್ಕೆ ಬರ್ಬೇಕು, ನಮ್ ಮದ್ವೆ ಆದ ದಿನ. ಹುಸೇನ ತಪ್ಪದೆ ಬರ್ಬೇಕು. ಮರಿಬೇಡಿ ಸಮೀರಾ, ಇವಳನ್ನ ಹಾಗೆಲ್ಲ ಬಚ್ಚಿಡ್ತಾರ? ಯಾಕೆ ಬಚ್ಚಿಡ್ಬಾರ್ದ? ನಿಂಗ್ ಗೊತ್ತು ತಾನೆ ಇವಳಿಗೆ ಹುಷಾರಿಲ್ಲ ಅಂತ. ಈಗ ಎಲ್ ಬೇಕಲ್ಲಿ ಇವಳನ್ನ ಸುಚ್ಚಿದ್ರೆ ಪಾಪ ಇವಳಿಗೆ ತೊಂದ್ರೆ ಆಗಲ್ವಾ? ಆಗುತ್ತಾ ಬಾನು. ಬಾ ಇಲ್ಲಿ, ಪ್ರಾಮಿಸ್ ಮಾಡು ಇನ್ಮೇಲೆ ಇವಳನ್ನ ಹೀಗೆಲ್ಲ ಆಟ ಆಡ್ಸಲ್ಲ, ಬಚ್ಚಿಡಲ್ಲ ಅಂತ ಮಾಡು ಪ್ರಾಮಿಸ್. ಪ್ರಾಮಿಸ್ ಮಾಡು ಬಾನು, ನಿಂಗೂ ಬರ್ದು ನಾವ್ ಔಟ್ ಆಗ್ಬಾರ್ದು. ಪ್ರಾಮಿಸ್ ಮಾಡು, ಪ್ರಾಮಿಸ್ ಮಾಡು ಬಾನು. ರಾಜಣ್ಣ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು ರಾಜಣ್ಣ. ಮೊದ್ಲು ಊಟ ಮಾಡಣ, ಆಮೇಲೆ ಮಾತಾಡೋಣ. ನಡಿ. ಇಲ್ಲ, ಮಾತಾಡ್ಬಿಟ್ಟೇ ಊಟ ಮಾಡೋಣ, ಪರವಾಗಿಲ್ವಾ? ಸರಿ ಹೇಳು. ಏನಂತ ಹೇಳಿ ರಾಜಣ್ಣ, ನಿನ್ನೆ ನಮ್ಮ ತಂದೆ ಕಡೆಯವರು ಮಗಳ ಕಡೆಯವರು ಮನೆಗೆ ಬಂದಿದ್ರು, ಓದೋ ಕಳಿಸಿ ಅಂತ. ಅವರು ಮೆಕ್ಕ ಕಳಿಸಿ ಅಂತ ದೊಡ್ಡವರು, ನನಗೂ ಕಳಿಸ್ಬೇಕು ಅಂತ ಆಸೆ. ಏನ್ ಮಾಡಲಿ ರಾಜಣ್ಣ, ದುಡ್ಡೇ ಇಲ್ವಲ್ಲ. ಅದಕ್ಕೋಸ್ಕರ ಊರೆಲ್ಲ ಸುತ್ತಾಡಿ ಬಂದೆ. ಎಲ್ಲೂ ಕಾಸು ಹುಟ್ಲೇ ಇಲ್ಲ. ರಾಜಣ್ಣ, ನಿನಗೆ ಯಾರಾದರೂ ಕಾಸು ಕೊಡೋರು ಗೊತ್ತಿದ್ರೆ ಹೇಳಿ ರಾಜಣ್ಣ, ಬೇಗ ತೀರಿಸ್ಬಿಡ್ತೀನಿ. ಗೊತ್ತು, ಆದರೆ ಕೊಡೋರು ಯಾರು ಹಂಗೆ ಕೊಡಲ್ವಲ್ಲ, ಏನಾದರೂ ಇಡಿ ಅಂತಾರೆ. ಹೆಚ್ಚಿಗೆ ತಲೆ ಕೆಡಿಸ್ಕೋಬೇಡ, ನಡಿ ಮೊದಲು ಊಟ ಮಾಡೋಣ. ರಾಜಣ್ಣ, ತಂದೆಗೆ ಒಳ್ಳೆ ಮಗ ಆಗಲಿಲ್ಲ, ಮಗಳಿಗೆ ಒಳ್ಳೆ ತಂದೆ ಆಗಲಿಲ್ಲ. ಅಡ ಇಡಾಕಾದ್ರೂ ನನ್ನ ಹತ್ರ ಏನಿದೆ ರಾಜಣ್ಣ? ನನ್ನ ಹೆಂಡತಿ ಮನೆಯವರು ಕೊಟ್ಟಿರೋ ಬಾನು ಒಂದೈತೆ. ಅಡ ಇಡಬೇಕು ಅಂದ್ರೆ ಬಾನುನೇ ಅಡ ಇಡಬೇಕು ಅಷ್ಟೆ. ಔಟ್ ಆಗ್ಲೇಬಾರ್ದು ಬಾನು, ಇಲ್ಲೇ ಬಚ್ಚಿಟ್ಕೊಂಡಿರು, ಎಲ್ಲೂ ಹೋಗ್ಬೇಡ. ಕೂಪಾಡ್ಸು ಬಾನು. ಕಾಲೇಜಿಗೆ ಹೋಗ್ಲೇಬೇಕೇನಮ್ಮ? ನೀವೇನು ಮೆಕ್ಕಾಗ ಹೋಗ್ಲೇಬೇಕಾ? ಹೌದು ಹೋಗ್ಬೇಕು. ಹಾಗಂತ ನಾಳೆನೆ ಹೋಗ್ಬೇಕು ಅಂತಿಲ್ವಲ್ಲ. ನಾನು ಸ್ವಲ್ಪ ಸ್ವಲ್ಪ ದುಡ್ಡು ಕೂಡಿ ಹಾಕ್ತಿದ್ದೇನೆ. ನನ್ನನ್ನು ಕೂಡ ಮೆಕ್ಕ ಕಳಿಸೋ ಪುಡ್ಲಿ ಅಥವಾ ಈ ಭೂಮಿ ಮೇಲೆ ಇದ್ದಾರೆ. ಹಾಗಂತ ಬಾನು ನಮ್ಮ ಹೊರಕ್ಕಾಗತ್ತ? ನಾನು ಅಷ್ಟೇ ಓದ್ಲೇಬೇಕು, ಆದ್ರೆ ಈ ವರ್ಷನೇ ಸೇರ್ಬೇಕು ಅಂತ ನಿಲ್ವಲ್ಲ. ಒಂದ್ ವರ್ಷ ಫೇಲ್ ಆಗಿದ್ದೀನಿ ಅಂತ ಮನೇಲಿ ಕುತ್ಕೊಂತೀನಿ, ಮುಂದಿನ ವರ್ಷ ಸೇರ್ಕೊಂತೀನಿ.
ನಾನ್ ಓದ್ಬೇಕು ಅಂತ ಬಾನೋನೆ ಅತ್ತ ಹೊರಗ್ ಕಳಿಸ್ಬೇಕು. ಹೋಗ್ಲಿ ಬಿಡಿಯಯ್ಯ, ಏನೋ ಬಾಯಿ ತಪ್ಪ ಬೇಟ. ಬಾಯಿ ಯಾವಾಗ ತಪ್ಪದೆ ಹೇಳು, ಮಾಡು ಯೋಚನೆ ತಪ್ಪದಾಗ. ಜೊತೆಲಿರೋರು ಪ್ರಾಣಿಗಳು ಮನುಷ್ಯರು, ಕಾಯ್ಕೊಂಡು ಬಾಳೋದೇ ಸಂಸಾರ, ಮಾರ್ಕೊಂಡು ಬಾಳೋದಲ್ಲ. ಏನ ಶಬ್ದ ನಾಟ್ ರೀಚಬಲ್ ಆರ್ ಅಬುಜಾನ್. ತುಜೆ ಕಿತ್ನಾ ಬಾರ್ ಬೋಲಾ ಬಾನು ಕಾ ಸಾಥ್ ಖೇಲ್ನಾ ನಹಿ, ಮೇರಾ ಲಾಡ್ ಪ್ಯಾರ್ ಜ್ಯಾದಾ ಹೋ ಗಯಾ ತುಜೆ. ರಫೀಕ್ ಎಲ್ಲ ಹೋಗ್ತಾನೆ ಬರ್ತಾನೆ, ಸುಮ್ನಿರೋ. ಮೊದ್ಲೇ ಹುಡ್ಗ ಹೆದರಿದಾನೆ, ಹೋಗಮ್ಮ ಕರ್ಕೊಂಡು ಹೋಗಮ್ಮ ಒಳಗಡೆ. ಕರ್ಕೊಂಡು ಹೋಗು ಫಾತಿ, ಬಾ ಸಮೀರ. ಸುಮ್ನೆ ಅಳ್ಬೇಡ ಕಣು, ನೀನ್ ಮಲ್ಕೋ ಬಾ, ನೀನ್ ಮಲ್ಕೋ ಬಾ, ಬಾನು ಬರ್ತಾಳಾಯ್ತಾ? ಮಲ್ಕೋ ಬಾ, ಬಾನು ಯಾವಾಗ ಬರ್ತಾಳೆ? ಬಾನು ತಾನೇ ಬೇಕು, ಬಾನು ಬೇಕು ನೋಡಿಲಿ. ಹೋಗಿರೋದ್ ರಫೀಕ್ ಭಯ್ಯನ್ ಜೊತೆ ತಾನೇ ಬರ್ತಾಳೆ. ನಾನ್ ಹಿಂಗ್ ಹೇಳಿದ್ದೆ ಅಲ್ವಾ, ಅವಳನ್ನ ಕರ್ಕೊಂಡು ಆಟ ಆಡೋಕ್ ಹೋಗ್ಬೇಡ ಅಂತ. ಪಾಪ ಅವಳು ಎಷ್ಟು ಹೆದರ್ಕೊಂಡಿದ್ದಾಳು ಏನೋ. ಬಾನು ಬರ್ತಾಳೆ, ಬಾನು ಬರ್ತಾಳೆ, ಬಾನು ಬಾನು. ಏನಿದು, ಯಾವಾಗಲೂ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅಂದ್ರೆ ಏನ್ ಅರ್ಥ? ಅದಕ್ಕೆ ಅಬ್ಬಾಜಾನ್, ನಾನೇ ಪ್ಯಾಟೆಗೆ ಹೋಗಿ ಬರ್ತೀನಿ. ಅಬ್ಬು ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ, ನಾನು ಬರ್ಲಾ ನಿಮ್ ಜೊತೆ? ಬೇಡ ಬೇಟಿ, ಸುಮ್ನೆ ಯಾಕೆ, ಅರ್ಧ ಗಂಟೆ ರಸ್ತಾ, ನಾನೇ ಹೋಗಿ ಫೋನ್ ಮಾಡ್ತೀನಿ ಆಯ್ತಾ? ಹಾಗೆ ರಾಜಣ್ಣನು ಕರ್ಕೊಂಡು ಹೋಗೋ. ಬೇಡ ಅಬ್ಬಾಜಾನ್, ಪಾಪ ಎಲ್ಲದಕ್ಕೂ ರಾಜಣ್ಣನೇ ಕೇಳದಾಗುತ್ತೆ. ರೀ ಹುಸೇನಣ್ಣನ ಜೊತೆ ಕರ್ಕೊಂಡು ಹೋಗ್ಬೋದಿತ್ತಲ್ಲ. ಓ ಸುಮ್ನಿರಮ್ಮಿ, ನೀನು ಅವ್ರ ಮೊದ್ಲೇ ಗಾಬರಿಯಲ್ಲಿದ್ದಾರೆ. ರಫೀಕ್ ಸಿಕ್ಕ ತಕ್ಷಣ ಫೋನ್ ಮಾಡ್ತೀನಿ ನಾನು, ಆಮೇಲೆ ಅವ್ರಿಗೆ ಆರಾಮಾಗಿರಿ ಅಂತ ಹೇಳು.
ತಗೊಳ್ಳಿ. ಯಾವುದಕ್ಕೂ ಒಂದು ಪೂಜೆ ಕೊಟ್ಬಿಡಿ, ಯಾಕೋ ತುಂಬಾ ಗಾಬರಿ ಆಗ್ತಾ ಇದೆ. ಸರಿ ಕೊಡು. ಸಮೀರ, ಬೇಟಿ ಬೇಟಿ. ಹಾ ಅಂಬು. ಸಮೀರ ಕು ದೇಖಿ ಕ್ಯಾ ಕ್ಯೂ ಅಂಬು. ಕ್ಯಾ ಹುವಾ ಅಂಬು? ಬೇಟಿ ಸಮೀರ ಎಲ್ಲಮ್ಮ? ಹೊರಟ ಸಮೀರ ಅಯ್ಯೋ ಪಾಪಾರಿ ಬಾನು ಕಾಣೇರಿ ಬೆಸ್ಟ್ ಫ್ರೆಂಡ್ ಊರಿ ಖ್ಯಾಚ ಬಿಟ್ಟು ಹೊರಟ ಊರ ಓ ಪುಟ್ಟ ಮಗು ಅಳಬೇಡ ನಗು ಹುಡುಕಿದ್ರೆ ದೇವ್ರೆ ಸಿಗ್ತಾನಂತೆ ಸೋಲನ್ನು ಮರಿ ಕೆಲವೊಂದೇ ಗುರಿ ಹುಡ್ಕೊಂಡು ದೇವ್ರೆ ಬರ್ತಾನಂತೆ ಭೂಮಿ ತುಂಬಾ ಚಿಕ್ಕದಿದೆ ಬಾನು ಭೂಮಿ ಸುತ್ತುತ್ತಿದೆ ಯಾಕೆ ಯೋಚನೆ ಹರೆಯ ಸುಯ್ಯನೆ ಬಾನು ಪೇಟೆ ಸುತ್ತುತ್ತಿದೆ ಅಂಬ 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 ಒಂದೂರಲ್ಲಿ ಹೀಗೆ ಒಂದೂರ ಕತೆಯು ಒಂದೂರಲ್ಲಿ ಹೀಗೆ ಒಂದೂರ ಕತೆ ಇದು ಕಾಡು ನುಂಗಿದ ಕಳ್ಳ ಊರಿದು ಕೈಯ ಮುಗಿತೀವಿ ನಮ್ಮ ಬಾನು ಕೊಡ್ಬಿಡ್ರಪ್ಪ ಸಮೀರ ನೀನ್ ಹೋಗಿ ರಫೀಕ್ ಬಂದೇನಂತ ಬಾಳೆಬಂಡಿಲ್ ಕೇಳು ನಾನು ಆಟೋ ಸ್ಟ್ಯಾಂಡ್ ಹೋಗಿ ನೋಡ್ಕೊಂಡ್ ಬರ್ತೀನಿ ಅದು ದೇವಸ್ಥಾನಕ್ಕೆ ಕೊಡಕ್ಕೆ ಪೂಜೆಗೆ ಬಾನು ಸಿಗಲಿ ಅಂತ ಇದು ಕೊಟ್ರೆ ಬಾನು ಬೇಗ ಸಿಗ್ತಾಳ ಸಿಗ್ತಾಳ ಕಣ ಹೋಗ ಗುರುಗಳೇ ಒಂದ್ ಅರ್ಚನೆ ಚೀಟಿ ಕೊಡಿ ಇವತ್ತು ನನ್ನ ಮಗನ್ ಬರ್ತ್ಡೇ ಓ ಬರ್ತಡೇನೇನೋ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ತಡೆ ದೇವ್ರು ಒಳ್ಳೇದ್ ಮಾಡ್ಲಿ ಅಲೋಕ್ ಅಂತಾನ ಅಮ್ಮ ಹೌದು ಗುರುಗಳೇ ಇನ್ನು 50 ರೂಪಾಯಿ ಕೊಡಿ ಅಮ್ಮ 50 ರೂಪಾಯ ಇದಿಟ್ಕೊಳ್ಳೋ ಯಾವಾಗ್ಲೂ ಮೊಬೈಲು ಮೊಬೈಲು ಕೊಡ್ಬೇಕು ಅಲ್ಲಿ ಒಳಗೋಗು ಕೈ ಕೊಡ್
ಕೊಟ್ಟಿದ್ದನ್ನು ಹಿಡ್ಕೊಳಕ್ ಆಗಲ್ಲ ಅಲ್ಲ ನಿಂಗೆ? ಅಯ್ಯೋ ನೋಡು, ನೀನ್ ಇಲ್ಲೇ ಇರು, ಹುಷಾರು ಕಣೋ, ಪೂಜೆ ಮಾಡಿಸ್ಕೋ, ಹೋಗು ಹೋಗಪ್ಪ. ಸಮೇತ ಪ್ರಸನ್ನ ಆಂಜನೇಯ ಸ್ವಾಮಿ ನಮೋ ನಮಃ. ಏನೋ ಪುಟ್ಟ, ಕೊಡು ಕೊಡು. ಅರ್ಚನೆ, ಏನೋ ಪುಟ್ಟ, ನಿನ್ನ ಹೆಸರು? ಸಮೀರ. ಸಮೀರ, ಆಂಜನೇಯನ ಹೆಸರು? ಮೌಲ್ವಿ ಸಾಬ್. ಮೌಲ್ವಿ ಸಾಬ್? ಯಾರೋ ಪುಟ್ಟ ಭಾನು ಅಂದ್ರೆ? ನನ್ನ ಹಸು. ಹಸುನೇನು? ಸಿಗ್ತಾಳೆ ಸಿಗ್ತಾಳೆ ಭಾನು, ಸಿಗ್ತಾಳೆ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶರತಾನ್ ನಮಾಮಿ. ಅಣ್ಣ, ಏನಣ್ಣ ಲೇಟ್ ಇವತ್ತು? ನೀನೇನ್ ರಾಜಣ್ಣ ಇವತ್ತಿಷ್ಟು ಬೆಳಬೆಳಗ್ಗೆನೆ? ಅಯ್ಯೋ ಬಂದ್ವೇಣ. ಸಮೀರ ಇಲ್ಲಿ ಸಿಕ್ಲಿಲ್ವಾ? ನೋಡ್ಲಿಲ್ಲಪ್ಪ, ಇವಾಗ ತಾನೇ ಅಂಗಡಿ ತೆಗಿತಾ ಇದ್ದೀನಿ. ನಿನಗೊಂದು ವಿಷಯ ಗೊತ್ತಾಯ್ತಾನೆ? ಏನಣ್ಣ ಅದು? ಯೋ, ರಫೀಕನ ಗಾಡಿ ಆಕ್ಸಿಡೆಂಟ್ ಆಗಿದೆಯಲ್ಲ ನಿನ್ನೆ. ಆಟೋ ರಫೀಕಂದ? ಹ್ಞೂ ಕಣಯ್ಯ, ಸಿಕ್ಕಾಬಟ್ಟೆ ಪೆಟ್ಟಾಗಿದೆಯಂತೆ, ಆಸ್ಪತ್ರೆ ಬೇರೆ ಸೇರಿಸಿದ್ದಾರೆ. ನಾನ್ ನಿನಗ್ ಗೊತ್ತಿದೆ ಅನ್ಕೊಂಡಿದ್ದೀನಿ. ಸಮೀರ, ಸಮೀರ, ಒಂದ್ ನಿಮಿಷ ದೇವಸ್ಥಾನ ಹತ್ರ ಬರ್ತೀನಿ. ದೇವಸ್ಥಾನ? ಅಯ್ಯೋ ಸಮೀರ ಹೋಗಿರ್ತಾನಣ್ಣ ಅಲ್ಲಿ. ಏ ರಾಜಾ, ಏ ರಾಜಾ, ಸಮೀರ ಎಲ್ಲಿ, ದೇವಸ್ಥಾನ ಎಲ್ಲಿ? ಚಿಕ್ಕ ಪೂಜಾರಿಗೆ ಹೂ ಕೊಟ್ಬಿಟ್ಟು ಅಣ್ಣಂಗೆ ಊಟ ಹಾಕ್ಬೇಕು ಅಂತ ಹೇಳು. ಸರಿ, ಹೋಗು. ಆಯ್ತಾ? ಹೋಗ. ನಮಸ್ತೆ ಬುದ್ಧಿ. ಸುರೇಶ ಪೂಜಾರೇ, ಹೋಗ್ತಾ ಈ ಹುಡುಗನ್ ಒಂಚೂರು ಮಾರ್ಕೆಟ್ ಹತ್ರ ಬಿಟ್ಟು ಹೋಗು. ಪಾಪ ಒಬ್ಬನೇ ಬಂದ್ಬಿಟ್ಟಿದಾನೆ ಇಲ್ಲಿವರೆಗೂ. ನಂಗೊತ್ತು ಮಾರ್ಕೆಟ್ ಹೋಗಕ್ಕೆ, ನಾ ಹೋಗ್ತೀನಿ. ಗೊತ್ತು ಕಣು, ನೀ ಜಾಣ ಅಂತ ನನಗ್ ಗೊತ್ತು. ಅವ್ರ ಜೊತೆ ಹೋಗು, ಅವ್ರು ಬಿಟ್ಟು ಹೋಗ್ತಾರೆ. ಪೂಜಾರೆ, ಎಲೆಕ್ಷನ್ ಟೈಮ್ ಇರ್ತಾರೆ, ಬೆಳೆ ಬೆಳಗ್ಗೆ ನಂಗೆ ಕಾಲ ಕೆಲಸ ಹೇಳ್ಬೇಡಿ, ನಂಗೆ ಟೈಮ್ ಇಲ್ಲ, ನಾ ಬರ್ತೀನಿ. ಸರಿ, ಹಾಗಾದ್ರೆ ಹೋದ ತಿಂಗಳ ದುಡ್ಡು ಇಸ್ಕೊಂಡಿದ್ಯಲ್ವಾ, ಅದನ್ನ ವಾಪಸ್ ಕೊಟ್ಬಿಡು. ಆಟೋದಲ್ಲಿ ನಾನೇ ಹೋಗಿ ಇವನ್ ಬಿಟ್ಬಿಟ್ಟು ಬರ್ತೀನಿ. ಪೂಜಾರೆ, ಬಂದೆ ಬಂದೆ ಬಂದೇ ಬಿಟ್ಟೆ. ಉಂಡಿಲಿರೋ ಕಾಸೆಲ್ಲ ನಿಮ್ದೆ ಅಲ್ವಾ ಪೂಜಾರ್ರೇ? ಇಂದಿನ ಮಕ್ಕಳೇ ಮುಂದಿನ ಭಕ್ತರು. ಇಲ್ಲಪ್ಪ, ಹೋಗೋಣ. ಎಲ್ಲಿದ್ದೀರಾ ನೀವು? ಮಗನ್ ಹುಟ್ಟಬ್ಬ ಜ್ಞಾಪಕ ಇದೆಯಾ ನಿಮ್ಗೆ? ಬಂದ್ಬಿಟ್ಟೆ ಇರ, ಬಂದ್ಬಿಟ್ಟೆ ಇರು ಅಂದಬೆ. ಸುರೇಶ, ನೀನ್ ಪೂಜೆ ಮಾಡಿಸ್ತಾ ಇರೋ, ಬರ್ತೀನಿ. ಲೋಫರ್ ನನ್ನ ಮಗ. ಸಮೀರ, 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 ಸಮೀರ ಕಾಣೋದಿಲ್ಲ ಈ ಜನಕ್ಕೆ. ಹೇ, ಎದ್ದಾಗ ಆಚೆ. ಅಬ್ಬು, ಸಮೀರ, ಅಯ್ಯೋ ಯಾಕೆ ಕಳ್ತ್ಯ ಸುಮ್ನೆ ಇರು. ಸಮೀರ ಏನಾದ್ರೂ ಬಾನವನ್ ಹುಡ್ಕೊಂಡ್ ಪ್ಯಾಟೆಗ್ ಹೋಗಿದ್ರೆ ಯಜಮಾನನು ಪ್ಯಾಟೆಗ್ ಹೋಗೋನೆ, ಅವನೇ ಹುಡ್ಕೊಂಡ್ ಸಮೀರನ್ ಕರ್ಕೊಂಡ್ ಬರ್ತಾನೆ. ಯಾಕೆಲ್ರು ಗಾಬರಿ ಆಗ್ತೀರಾ? ಯಜಮಾನಂಗ್ ಫೋನ್ ಮಾಡ್ತೀನಿ ರೀ. ಸುಮ್ನೆ ಅಳ್ತೀರಾ, ಅದೇನ್ ಮಾತಾಡ್ತಾನೋ ನೀವೇ ಕೇಳಿಸ್ಕೊಳ್ಳಿ. ಹೇಳಮ್ಮೇ, ನಿಂಗೊಂದ್ ವಿಷಯ ಗೊತ್ತಾ? ಏನಮ್ಮೇ? ಸಮೀರ ಕಳ್ದೋಗ್ಬಿಟ್ಟವನೆ. ಅಯ್ಯೋ, ಇದೇನಮ್ಮೆ ಇದು? ನನ್ ಕಣ್ ಮುಂದೆ ಕಳ್ದೋಗಿ ಇನ್ನೂ 2 ನಿಮಿಷ ಆಗಿಲ್ಲ. ಆಗ್ಲೇ ವಿಷಯ ಅಲ್ಲಿವರೆಗೂ ಗೊತ್ತಾಯ್ತಾ? ಇದೇನಮ್ಮೆ ಇದು? ಟೆಕ್ನಾಲಜಿ ಇಷ್ಟೊಂದು ಸ್ಪೀಡ್ ಆಗೈತಾ?
ಯಜಮಾನ ಸಮೀರನ್ನ ನೀನ್ ಕಳ್ದಾಕ್ಬಿಟ್ಯ. ಅಯ್ಯೋ ನಾನ್ ಕಳ್ದಾಕ್ಲಿಲ್ಲ ಕಣಮ್ಮಿ, ಅವನ ಮಾರ್ಕೆಟ್ ನಲ್ಲಿ ಕೇಳು ಅಂತ ಬಿಟ್ಟು ನಾನು ಆಟೋ ಸ್ಟ್ಯಾಂಡ್ ಹೋಗಿ ಬರೋದ್ರೊಳಗೆ ಅವ್ನ ಇನ್ನೊಂದು ಆಟೋ ಹೊತ್ಕೊಂಡು ನನ್ ಕಣ್ ಮುಂದೆ ಹೊಂಟೋದ? ಹೌದಾ, ಯಾರ ಜೊತೆ? ಓ ಯಾರ ಜೊತೆ ಅಂತ ನಂಗೇನ್ ಗೊತ್ತಮ್ಮಿ, ನಿನ್ನೆ ರಾತ್ರಿ ರಫೀಕನ್ ಆಟೋ ಬೇರೆ ಆಕ್ಸಿಡೆಂಟ್ ಆಗೈತಂತೆ. ಅಯ್ಯೋ ದೇವ್ರೆ, ಇದೇನಂತಿದ್ಯಾ ಯಜಮಾನ, ರಫೀಕನ್ ಆಟೋ ಆಕ್ಸಿಡೆಂಟ್ ಆಗೈತಾ? ಬಾನವ ಹೆಂಗವಳೆ? ಅಯ್ಯೋ ಏನ್ ಜನನೋ, ಏನವ ಹೆಂಗವಳ ಏನೋ ಒಂದು ಗೊತ್ತಿಲ್ಲ ಕಣಮ್ಮಿ. ಆಮೇಲೆ ವಿಷಯನ ಅವ್ರ ಮನೇಲಿ ಹೇಳ್ಬೇಡ ಕಣಮ್ಮಿ, ಅದೇನಾಗೈತೋ ಏನೋ, ನಾನು ವಿಚಾರಿಸಿ ಫೋನ್ ಮಾಡ್ತೀನಿ, ಗೊತ್ತಾಯ್ತಾ? ನೀನೇನು ಗಾಬರಿ ಆಗ್ಬೇಡ, ಇಡು ಫೋನ್ ಇಡು ಈಗ. ಹಲೋ ಹಲೋ ಯಜಮಾನ, ಜಯಬಲ್ ದುಡ್ಡು ಗಿಡ ಏನಾರು ಇಟ್ಟಿದ್ಯಾ? ಇಲ್ಲ. ಮತ್ತೆ ಯಾಕೊಬ್ಬೊಬ್ಬನ ಓಡಾಡ್ತಾ ಇದೀಯಾ? ನಂಗ್ ಬಾನು ಬೇಕು. ಬಾನುನ? ಅವಳೆಲ್ಲಿದ್ದಾಳ? ರಫೀಕನ್ ಜೊತೆ ಹೋಗಿದ್ದಾಳೆ. ರಫೀಕಾ? ಅವನ್ ಯಾರು? ನಿಮ್ ತರಾನೆ ಆಟೋ ಓಡಿಸ್ತಾರೆ. ನಮ್ಮ ಮಾನ ಮರದಿ ಕೇಳಕ್ಕಂತ ಹೊರಟಿರ್ತಾರೆ ನನ್ನ ಮಕ್ಕಳು. ಬಾನು ಎಲ್ಲಿ ನೋಡೋ ಸುರೇಶ, ಬಾನು ಸುಖ ಬಾಳು ಸಂತೋಷ. ಬಾನು ಹೆಂಗಿದ್ದಾಳ ಅಂದ್ರೆ? ಅಂದ್ರೆ ತೆಳ್ಗೆ ಬೆಳ್ಗೆ ಹೆಂಗೆ? ಹಂಗಲ್ಲ, ಇಲ್ಲ ಇವಳೆ ನಮ್ ಬಾನು. ಹಸುನ ರಫಿಕ್ ಜೊತೆ ಓಡೋಗ್ರೆ ದೀ ಬಾನುನ? ನಿಮ್ಮಪ್ಪ ಎಲ್ಲ ಮಾರ್ಕೊಂಡಿರ್ತಾನೆ, ಓ ಕೇಳೋಣ. ಯಾಕೆ? ಯಾಕಂದ್ರೆ ನಿಮ್ಮಪ್ಪ ಊರೆಲ್ಲ ಸಾಲ ಮಾಡಿರ್ತಾನೆ, ಕೊಡದೆಲ್ಲ ಎಲ್ರಿಗೂ ಸುಳ್ಳು ಹೇಳ್ಕೊಳಲ್ದ ಆಡ್ತಿರ್ತಾನೆ. ಅದಕ್ಕೆ ಮಗನ್ ತಂದು ತೆಗಿಯೋ ದುಡ್ಡು. ಸಂಜೆ ನಾನೇ ಬತ್ತಿದ್ನಲ್ಲ, ನೀವೇ ಕಣ ಬರಕ್ ಹೋದ್ರಿ. ಆಟೋ ಕೇಕ್ ಕೊಡು ಅಣ್ಣ, ಎಲೆಕ್ಷನ್ ಕ್ಯಾನ್ವಾಸ್ ಕೊನೆದಿನ ಅಣ್ಣ. ಸಂಜೆ ನಾನೇ ತಂದ್ಕೊಬಿಡ್ತೀನಿ ಅಣ್ಣ. ಯಾರದು? ಮಗು ಅಣ್ಣ. ಮಗ? ಮಗು ಅಣ್ಣ. ಮಗ? ಮಗ ಅಣ್ಣ. ನೀನೇ ಬೆಳೆಯಕ್ಕಾಗಿಲ್ಲ, ಇನ್ನ ಮಗು ಬೆಳೆಸಕ್ಕಾಗತ್ತ ನಿನ್ಗೆ? ಆಗಲ್ವಾ ಅಣ್ಣ? ಮಗು ಕರ್ಕೊಬೋಗು ಅಣ್ಣ. ಮಗು ಕರ್ಕೊಂಬೋ ಹೋಗು. ಡೈರೆಕ್ಟ್ ರೆಸ್ಪಾನ್ಸಿಬಿಲಿಟಿ ಗೊತ್ತಿಲ್ಲ ಇವಕ್ಕೆ. ನಿಂಗ್ ರಫೀಕಾ ತಾನೆ ಬೇಕು? ನಂಗ್ ಮಾನು ಬೇಕು. ಅಲ್ಲಿ ನೋಡು, ಅಂಕಲ್ ರಫೀಕಾ ಕ್ಲೋಸ್ ಫ್ರೆಂಡ್ಸ್, ಅವ್ರ ಜೊತೆ ಹೋಗು, ಬಾನು ಸಿಗ್ತಾಳೆ ನಿಜವಾಗ್ಲು. ಪ್ರಾಮಿಸ್. ಅಣ್ಣ ಪಾಪ ಮಗೋಣ. ನನಗೂ ಇದೇ ವಯಸ್ ಮಗ ಇದ್ದಾನೆ. ಇವತ್ತು ನನ್ನ ಮಗಂದು ಮಿನಿ ಮಿನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಕಂಗ್ರಾಟ್ಸ್ ಅಣ್ಣ. ಏಯ್, ನನ್ನ ಮಗನ ಬರ್ತ್ಡೇ ದಿನನೇ ರೋಡ್ ರೋಡ್ ಅಲಿಸ್ತೀಯಾ? ದುಡ್ಡು ಕೊಟ್ಟು ಮಗನ ಕರ್ಕೊಂಡು ಹೋಗು ಅಣ್ಣ. ಪೇರೆಂಟ್ಸ್ ಮೀಟಿಂಗ್ ಮಾಡಿ ಒಂದು ಡಿಸಿಷನ್ ಬರಕ್ಕಾಗಲ್ವಾ ಅಣ್ಣ? ಪುಟ್ಟ ಹೋಗೋಣ. ಅಂಕಲ್ ನಿಮಗೆ ರಫೀಕ್ ಬಗ್ಗೆ ಗೊತ್ತಾ? ರಫೀಕು? ರಫೀಕು ಗೊತ್ತು, ರಹಮಾನು ಗೊತ್ತು, ಅಜಿರುದ್ದೀನು ಗೊತ್ತು. ಬಾ ಹೋಗೋಣ. ಕಾಡು ಗಂಬಿದ ಕಳ್ಳ ಊರಲ್ಲಿ ಬಂದು ನಿಂತಿತು ಗೇಂಡ. ಪಾಪ ಹುಡುಗನು ಏನು ಬರೆಯನು ಬೇಟೆಯಾಡಿತು ಗೇಂಡ. ಒಂದೂರಲ್ಲಿ ಹೀಗೆ ಒಂದೂರ ಕತೆ ಇದು. ಅಲ್ಲಿಂದಲ್ಲಿಂದಲ್ಲಿ ಕಾಡಿನಂತ ಊರಿನಲ್ಲಿ ಬೇಟೆಯಾಡಲು ಊರಿ ಊರೇ ನಿಂತಂತೆ.
ಏಯ್ ತಲೆ ಎತ್ತು. ಹೆಂಗಿದೆ ಡ್ರೆಸ್? ಅದ್ ಬೇಡ, ಬೇರೆ ಯಾವ್ದಾದ್ರು ಇದ್ರೆ ತೋರ್ಸಿ. ಇನ್ಯಾವ್ದೆ? ರೀ, ಅಲ್ಲಿ ಹಿಂದೆ ಕಾಣಿಸ್ತಿದೆಯಲ್ಲ ಸಾರಿ, ಅದ್ರ ಹತ್ರ ಹೋಗಿ ಸ್ವಲ್ಪ ತೋರ್ಸ್ರಿ. ಏಯ್, ಮಿನಿ ಮಿನಿ ಹ್ಯಾಪಿ ರಿಟರ್ನ್ಸ್ ಆಫ್ ಡೇ ಇದೆ ನಿಂದೋ ಮಗಂದೋ, ಇಡ ಫೋನು, ನಾನು ಇದೇ ಡ್ರೆಸ್ ತರೋದು. ರೇ, ಈ ಕ್ಲಾತ್ ಅಲ್ಲಿ 2 ಇಂಚ್ ಲೆಂತ್, 3 ಇಂಚ್ ವಿಡ್ತು, ನೆಕ್ಸ್ಟ್ ಸೈಜ್ ಇದೆಯಾ? ಇದೆ ಸರ್. ಪ್ಯಾಕ್ ಮಾಡ್ರಿ. ಸ್ಮಾಲ್ ಕಿಡ್ಸ್ ಟು. ರೇ, ತಗೊಂಡಿರೋದು ಒಂದ್ ಜೊತೆ ಬಟ್ಟೆ, 2 ಜೊತೆ ಬಟ್ಟೆಗೆ ಬಿಲ್ ಹಾಕಿದ್ರಲ್ರಿ ಸರ್. ನಿಮ್ ಮಗಂಗ್ ಹಾಕಿರೋ ಡ್ರೆಸ್ ತೆಗ್ದೇ ಇಲ್ವಲ್ಲ ಸರ್, ಅದ್ರದ್ದು ಸೇರಿಸಿ ಬಿಲ್ ಹಾಕಿದೀವಿ ಸರ್. ಮಗನಾ? ರೇ, ಮಗ ಮನೆಗಿದ್ದಾನೆ, ಇವತ್ತು ಅವಂದು ಮಿನಿ ಮಿನಿ ಹ್ಯಾಪಿ ರಿಟರ್ನ್ಸ್ ಆಫ್ ತಡೆ, ತೆಗಿರಿ ಒಂದ್ ಜೊತೆ ಬಟ್ಟೆ ಬಿಲ್ನ. ಸರ್, ಮಗನ್ ಬರ್ತಡೆ ಅಂತೀರಾ, ಅವನ್ಗೂ ಒಂದ್ ಹೊಸ ಡ್ರೆಸ್ ಇರ್ಲಿ ಬಿಡಿ ಸರ್. ನೋಡಿ ಸರ್, ಪಾಪ ಹುಡ್ಗ ಎಷ್ಟು ಖುಷಿಯಾಗಿದ್ದಾನೆ. ಲಾಕಾಗುತ್ತೆ ಸರ್. ಲ್ಯಾಕ್ ಆಗ್ಬಿಡುತ್ತೆ ಸರ್. ವಯಸ್ಸೆಷ್ಟ್ರಿ? 7 ವರ್ಷ ಸ್ವಾಮಿ. ಗಾಡಿ ನಂಬರ್ ಬರ್ದಿದ್ದೀರಾ? ಬರ್ದಿದ್ದೀನಿ ಸರ್. ಹೇಳಿ. MKJ. ಅಯ್ಯೋ, ಯಾಕ್ರಿ ಈ ಟೈಮಲ್ಲಿ ಬರ್ದಾಡ್ಕೊಂಡು ಸಾಯ್ತಾರೆ ನನ್ನ ಮಕ್ಕಳು? ಎಲೆಕ್ಷನ್ ಟೈಮಲ್ಲಿ ಆಡಿದ್ದೆ ಆಟ ಇವರಿಗೆ. ನೀವೇಳ್ರಿ. MKJ 28 06 ಸರ್. ನಿಮ್ ಹುಡುಗರು ಬಿಡ್ರಿ, ಚೂಟಿ ಆಗಿರ್ತಾರೆ, ಎಲ್ಲೋದ್ರು ಬರ್ತಾರೆ, ಟೆನ್ಷನ್ ಮಾಡಬೇಡಿ, ಅಲ್ಲಿ ಕೂತೀರಿ. ನಮ್ಮ ಹುಡುಗ ಚೂಟಿಯಾಗೇ ಇದ್ದಾನೆ ಸ್ವಾಮಿ, ಅವನಿಗೆ ಪ್ಯಾಟೆ ಏನು ಹೊಸದಲ್ಲ, ಆದ್ರೆ ಎಲ್ಲಾ ಕಡೆ ಹುಡುಕಾಡ್ದೀವಿ ಸ್ವಾಮಿ, ಸಿಗಲೇ ಇಲ್ಲ. ಏನ್ರಿ ಇವತ್ತೇ ಕಲ್ಕೊಂಡಿದಿರಲ್ರಿ ನಿಮ್ ಮಗನ್ನ? ಇವತ್ತು ಕ್ಯಾನ್ವಾಸಿಂಗ್ ಕೊನೆ ದಿವಸ, ಸಾಹೇಬ್ರು ಬೇರೆ ಇಲ್ಲಿಲ್ಲ, ಅಲ್ಲಿ ಡ್ಯೂಟಿಯಲ್ಲಿ ಇದ್ದಾರೆ, ಬಂದ್ ಕೂಡ್ಲೇ ತಿಳಿಸ್ತೀನಿ, ಹೋಗಿ ಅಲ್ಲಿ ಕೂತೀರಿ, ಹೋಗಿ, ಟೆನ್ಷನ್ ಮಾಡಬೇಡಿ. ಏಯ್, ಎದ್ದೋಗಿ ಅಲ್ಲಿ ಕೂರ್ರಿ, ಟೆನ್ಷನ್ ಮಾಡಬೇಡಿ, ಹೋಗಿ. ಬೇಟಾ ಪೂಚ್ರೆ ಪೂಚ್. ಸರ್, ನಿನ್ನೆ ರಾತ್ರಿ ನಮ್ಮವ್ರದೊಂದು ಆಟೋ ಆಕ್ಸಿಡೆಂಟ್ ಆಯ್ತಂತ ಕೇಳ್ಪಟ್ವಿ, ಲಗೇಜ್ ಆಟೋ, ಹೆಸರು ರಫೀಕ್ ಅಂತ. ಏಯ್ ಸರಿ ರೀ. ಹೌದೇನ್ರಿ ಸರ್, ನಿನ್ನೆ ಯಾವ್ದಾದ್ರು ಆಕ್ಸಿಡೆಂಟ್ ಕೇಸ್ ಬಂದಿದ್ಯಾ? ಹೌದ್ ಸರ್, ಆಗಿದೆ. ಇಲ್ಲ, ಪೇಟೆಯಿಂದ 2 ಕಿಲೋಮೀಟರ್ ಹಿಂದೆ ಆಕ್ಸಿಡೆಂಟ್ ಆಗಿರೋದು, ನಿನ್ನೆ ರಾತ್ರಿ ಆಗಿದೆ ಸರ್.
ಆ ಹಳ್ಳಿಯವರೇ ಅವನ್ನ ಹಾಸ್ಪಿಟಲ್ಗೆ ಸೇರಿಸಿದಾರಂತೆ. ಡ್ರೈವರ್ ತುಂಬಾ ಸೀರಿಯಸ್ ಅಂತೆ ಸರ್. ಆಕ್ಸಿಡೆಂಟ್ ಹೊರಗೆ ಆಗಿದೆ ಸರ್. ಆಟೋ ಟೋ ಮಾಡ್ಕೊಂಡ್ಬರಕ್ ಹೋಗಿದ್ದಾರೆ. ರೀ ಸಾಹೇಬ್ರೇ, ನಿಮ್ ಮಗ ಏನು ಬಾರಿ ಫೇಮಸ್? ಒಂದು ಫೋಟೋ ಇಟ್ಟೋಗ್ರಿ. ಬಾನು ಎಲ್ಲಿದ್ಯ? ಬೇಗ ಸಿಗು ಮುಚ್ಚು ಬಂಗಾರಿ. ನನ್ನ ಮಗ ಸುರೇಶ ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನಲ್ಲ. ಏಯ್, ನಿಮ್ಮ ಅಪ್ಪನ ಫೋನ್ ನಂಬರ್ ಗೊತ್ತೇನಾ? ಗೊತ್ತು. ತಗ ಡಯಲ್ ಮಾಡು. ನಂಗೆ ಬಾನು ಬೇಕು. ರಫೀಕ ಎಲ್ಲಿ? ಮೊದಲು ಡಯಲ್ ಮಾಡು, ಬಾನು ರಫೀಕ ಆಮೇಲೆ ಕೊಡಿಸ್ತೀನಿ. 9-2-0-8-9-5. ಮಗುನೆ ತಕ್ಕೊಂಬ ಒಂದ್ ಎಷ್ಟೊತ್ತಾಯ್ತು ದುಡ್ಡು ಕೊಟ್ಟು ಕರ್ಕೊಂಡು ಹೋಗ್ಬೇಕು ಅಂತ ಗೊತ್ತಿಲ್ಲ ನಿನ್ಗೆ? ನಿನ್ಗೆ ಯಾಕೋ ಹೆಂಡತಿ ಮಕ್ಳು ಮೊಬೈಲ್ ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ? ನಿನ್ಗೆ ಮಾನ ಮರ್ಯಾದೆ ಇದೆಯೋ? ಮಾತಾಡ ಸಾಯಿ. ಹಲೋ 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 ಸರ್, ಯಾವನೋ ಕಿಡ್ನಾಪರ್ ಸರ್. ನನ್ನ ಮಗನ್ನ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾನೆ. ದುಡ್ಡು ಕೇಳ್ತವನೆ ಸರ್. ಕೊಡಿಲಿ. ಹಲೋ ಹಲೋ, ಯಾರು ನೀನು? ನೀನವನಲ್ಲೇ. ಲೈ, ನಾನು ಪೊಲೀಸ್ ಕಣ. ಹಾ, ಪೊಲೀಸಾ? ನನ್ನ ಮಕ್ಕಳ ಎಲ್ಲ ಸೇರ್ಕೊಂಡು ನಾಟಕ ಆಡ್ತಾ ಇದ್ದೀರಾ? ನಾನೇ ಕಿವಿಗೆ ಹೂವ ಇಟ್ಕೊಂಡಿದ್ದೀನ. ಏಯ್, ನೀನು ಪೊಲೀಸ್ ಆದ್ರೆ ನಾನ್ ಕಮಿಷನ್ರು. ನಿಮ್ಮಂತ ಕಳ್ಳನ ಮಕ್ಕಳನ್ನ ಎಷ್ಟ್ ಜನ ನೋಡಿಲ್ಲ ನಾನು. ನನ್ನ ಮಗನ ಕೊಡ ಸುರೇಶ್ಗೆ ಫೋನು. ಏ, ನನ್ನ ಮಗನ ಲೋಫರ್ ಎಲ್ಲಿದ್ದೀಯ ನೀನು ಇವಾಗ? ನೀನ್ ಎಲ್ಲಿದ್ದೇಳ ಅಲ್ಲಿಗೆ ಬರ್ತೀನಿ. ಕೊಡ ಸುರೇಶ್ಗೆ ಫೋನು. ಇಲ್ಲಿ ಸುರೇಶ್ ಅಂದ್ರೆ ಯಾರ್ರಿ ಸರ್? ಸುರೇಶ್ ಅಂತ ಯಾರಿಲ್ಲ ಸರ್, ನಾ ಹುಸೇನ್ ಸರ್. ನಾನ್ ರಾಜಣ್ಣ ಸರ್. ಸುಮ್ನಿದೆ ಅಲ್ಲಿ. ಇಲ್ಲಿ ಸುರೇಶ್ ಅಂತ ಯಾರಿಲ್ಲ, ಹುಸೇನ್ ಅಂತ ಒಬ್ರು ಇದ್ದಾರೆ. ಅಬ್ಬಾ, ಅವಲೇ ಹುಸೇನ್ ಆಗ್ಬಿಟ್ನ? ಇನ್ನೊಂದ್ ಸ್ವಲ್ಪ ತೋದ್ಮೇಲೆ ಪೀಟರ್ ಆಂಡರ್ಸನ್ ಆಗ್ತಾನೆ. ಕೊಡ ಫೋನ್ ಅವ್ರಿಗೆ. ಕೊಲೆ ಸರಿ, ಅವ್ರ ಮಗನ ಹತ್ರ ಮಾತಾಡ್ಕೊಳ್ಳಿ. ಯಾರೋ ಹುಚ್ಚ ನನ್ ಮಗ ಇರ್ಬೇಕು. ಮಾತಾಡ್ರಿ, ಯಾರು ನಿಮ್ ಮಗ ಅಂತೆ? ಹಲೋ 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 ಅಪ್ಪು. ಸರ್, ನನ್ ಮಗಂದೆ ಸರ್ ಧ್ವನಿ. ಮಾತಾಡ್ರಿ, ನಿಮ್ ಮಗ ಅಲ್ವಾ? ನನ್ ಮಗ ಅಲ್ವಲ್ಲ. ಹಲೋ ಬೇಟ. ಅಪ್ಪು, ಕಹಾ ರೇ ತು? ಮೈ ಅಂಕಲ್ ಕೆ ಸಾತ್ ಹು. ಕೌನ್ ಸಾ ಅಂಕಲ್? ಅರೆ ಕ್ಯಾ ಕರ್ ರಹೇ ರೇ ವಾ? ಏ ಅಂಕಲ್ ಕೋ ಬಾನು ಸೋ ರಫೀಕ್ ಕೆ ಸೋ ಮಾದು ಬಿಕತೆ ಓ ಡೂಂಡ್ ಕೆ ದೇ ದಿಕತೆ. ಅರೆ ಕೌನ್ ರೇ ವಾ? ಹಲೋ ಹಲೋ ಗೇಡಾ. ಸರ್, ಮೊಬೈಲ್ ಅಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟೆ ಸರ್. ಪೊಲೀಸು ಅಂತ ಗೊತ್ತಾಗ್ಲಿಲ್ಲ ಸರ್. ಏನಾದ್ರು ಮಾಡಿ ನೀವೇ ಕಾಪಾಡ್ಬೇಕು ಸರ್. ಏನೋ ಮಾಡೋಕೋಗಿ ಏನೋ ಮಾಡ್ಕೊಬಿಟ್ಟೆ ಸರ್. ಸರ್ ಇಲ್ಲಿ ಕೊಡಿ ಸರ್, ನಾನೇ ಮಾಡ್ಕೊಡ್ತೀನಿ. ನೀವೇನ್ರಿ ಮಕ್ಳು ಮರಿನೆಲ್ಲ ಇಟ್ಕೊಂಡು ಬಡ್ಡಿ ವ್ಯವಹಾರ ಮಾಡ್ತೀರಲ್ಲ, ಅಫೆನ್ಸ್ ಅಂತ ಗೊತ್ತಿಲ್ವೇನ್ರಿ ನಿಮ್ಗೆ? ಗೊತ್ತಿತ್ತು ಸರ್, ಅಫೆನ್ಸ್ ಸರ್. ಎಲ್ರಿ ಮಗು? ಸರ್, ಮಗು ವ್ಯಾನಲ್ಲಿದೆ ಸರ್. ಲಾಲಿಪಾಪ್ ಕೊಟ್ಟಿದ್ದೀನಿ, ಚೀಪ್ ತಾ ಇದೆ. ರೇ ಸಾರ್, ಆ ಲೋಫರ್ ನನ್ ಮಗ ಸುರೇಶ ಇದಾನಲ್ಲ ಸರ್, ನಂಬರ್ ಒನ್ ಫ್ರಾಡ್ ಸರ್ ಅವನು. ಮೊದ್ಲೇ ಕಳ್ಳ ಸರ್. ಸದ್ಯ ಮಗು ನನ್ ಕೈಲಿ ಸಿಕ್ತು ಸರ್. ಸರ್, ಪಾಪ ಮಗು ಭಾರಿ ಒಳ್ಳೇದು ಸರ್, ತುಂಬಾ ಒಳ್ಳೆ ಮಗು ಸರ್. ಸರ್, ನಿಮ್ದಕ್ಕೆ ಹುಡುಗ ಅಂತ ಗೊತ್ತಾಗಿ ನಮ್ದಕ್ಕೆ ಫುಲ್ ಟೆನ್ಷನ್ ಆಗ್ಬಿಡ್ತು ಸರ್. ಸರ್, ಈಗ್ಲೇ ಹೋಗಿ ಆ ಹುಡುಗನ ಪೊಲೀಸ್ ಸ್ಟೇಷನ್ಗೆ ಬಿಟ್ಟು ಬಂದ್ಬಿಡೋಣ ಸರ್. ಎಲ್ರಿ ಮಗು? ಸರ್, ಮಗು ಎಲ್ಲಿ ಸರ್?
ಸಾಯೋದಕ್ ನಮ್ಮ ಆಫೀಸೇ ಬೇಕಾಯ್ತೇನ್ರಿ ನಿಮ್ಗೆ. ಸುರೇಶ ಸಾರ್, ಅವರಪ್ಪ ಮಗು ಕೇಳಿದ್ರೆ ಏನ್ ಸರ್ ಹೇಳೋದು? ನನ್ ಮಗನ್ ಕೊಡು, ದುಡ್ಡು ಕೊಡ್ತೀನಿ ಅಂತೀನಿ. ಒಟ್ಟಿ ಮಗ ನನ್ನೇ ದುಡ್ಡು ಕೇಳಕ್ ಬರ್ತಾನೆ ಅನ್ಭವಿಸ್ಲೆ. ಹೆಂಗೆ ಟೆನ್ಷನ್ ಇಟ್ಬಿಟ್ಟೆ ವಿಲ ವಿಲ ಒದ್ದ ಆಡ್ತಿರ್ತಾನೆ ಈಗ. ಹೊಡಿಯೋ ಕೈ ಹೊಡಿಯೋ ಅಂಕಲ್. ಮತ್ತೆ ನಲ್ಲಿ ಕರ್ಕೊಂಡು ಹೋಗ್ತೀರ ಅಂಕಲ್? ನಿಂಗ ಹಸ ಬೇಕಾ ಬೇಡವಾ? ನಂಗ್ ಮಾನು ಬೇಕು. ಇವತ್ತೆಲ್ಲ ನನ್ ಜೊತೆನೆ ಇರು, ನಿನ್ ಹಸ ಕೊಡಿಸ್ತೀನಿ ಇವತ್ತು. ನಿಜವಾಗ್ಲು ಹಸು ಟಿ ಶರ್ಟ್ ಹಾಕೊಂಡ್ರೆ ಅವನ್ಗೆ ಹಸು ಎಲ್ಲಿರುತ್ತೆ ಅಂತ ಗೊತ್ತಿರಲ್ವಾ? ಥ್ಯಾಂಕ್ ಯು ಅಂಕಲ್. ಅಂಕಲ್ ಬಾನು ಸಿಗ್ತಾಳ? ಹಾ, ಬಾನು ಅವ್ರ ಅಮ್ಮ ಅಕ್ಕ ಕಸಿನ್ ಎಲ್ಲ ಸಿಗ್ತಾರೆ. ಬರಲಿ ಗುರು, ನಮ್ಮ ಹುಡ್ಗಮ್ಮ ಬರ್ಕೋ ಬರ್ತೀನಿ. ಏನೋ ಮಂಜ ಒಳ್ಳೆ ಇಲ್ಲ ಆಚರಿಸಿದ್ದಂಗ ಇದೆಯಲ್ಲೋ ಹೊಸ ತಳಿ. ಅಯ್ಯ ಮೂದೇವಿ, ನೀನು ಹಂಗೆ ಮಾಡಿಸ್ಕೋತೀಯನಾ? ಹೋಗು ಮತ್ತೆ. ಓಯ್ ಶೇ ಹುಡ್ಗ ಬಾರೋ. ಏನ್ ಫೈನಾನ್ಸ್ ಮಿನಿಸ್ಟ್ರು? ಹೆಂಗೆ ನಮ್ಮ ಹುಡ್ಗ ತುಟಿಕ್ ಪಿಟಿಕನಲ್ಲ. ಅಣ್ಣಂಗೆ ಹೇಳ್ಬಿಡಮ್ಮ, ಎಲ್ಲ ಕೆಲಸ ನಾನೇ ಮಾಡ್ತಿದ್ದೀನಿ ಅಂತ. ಅದೇ ನೆನೆಸ್ತೀಯಾ? ಹುಡುಗ ಜೋಪಾನ. ಸಂಜೆ ಫೋನ್ ಮಾಡು, ಬಂದು ಕರ್ಕೊಂಡು ಹೋಗ್ತೀನಿ ಆಯ್ತಾ? ನಿನ್ ನಂಬರ್ ಕೊಡ. ತಗೋ, 99 3 4 4 3 2 2 ಮೇಲೊಂದು ಕೆಳಗೊಂದು. ಫೋನ್ ಸ್ವಿಚ್ ಆಫ್ ಬರ್ತೈತ್ ನೋಡು. ಸ್ವಿಚ್ ಆನ್ ಮಾಡ್ತೀನಿ, ಮಿಷ್ಕ ಕೊಡು. ನನ್ನನ್ನು ಬಾನು ತರ ಮಾಡ್ತೀರಾ? ಬಾನು ಅಂದ್ರೆ ಯಾರೋ ಪುಟ್ಟ? ನನ್ನ ಹಸು. ಸರ್, ಇದೇ ಆಟೋದಲ್ಲಿ ಸರ್ ನಮ್ಮ ಹಸು ಇದ್ದಿದ್ದು. ಸರ್, ಹಸುನೇ ಇಲ್ವಲ್ಲ ಸರ್? ಹಸುನ? ಏನೋ, ಈ ಆಟೋದಲ್ಲಿ ಹಸು ಇತ್ತ? ಹಸುಗಿಸು ಏನು ಇರ್ಲಿಲ್ಲ ಸರ್. ಓಹೋ, ಇವ್ರೇ ಈ ಆಟೋ ಗುದ್ದಿರೋ ಪೋರ್ಸ್ ನೋಡಿದ್ರೆ ಹಸು ಬದುಕಿರೋದು ಡೌಟ್. ಮೋಸ್ಟ್ಲಿ ಆಕ್ಸಿಡೆಂಟ್ ಆದ ಜಾಗದಲ್ಲಿ ಆ ಊರ್ನವ್ರ ಹಸುನ ಮಣ್ಣು ಮಾಡಿರ್ತಾರೆ. ಹೋಗ್ತಾ ಒಂದ್ಸಲ ಕೇಳ್ಕೊಂಡು ಹೋಗಿ. ನಿಮ್ಮ ಮಗ ಕರುಗಳ ಮೇಲೆ ಆಣೆ ಮಾಡಿ ಹೇಳ್ತಿದ್ದಾನೆ, ಅಮ್ಮ ನಿಮ್ಮ ಭವಿಷ್ಯ ತುಂಬಾ ಚೆನ್ನಾಗಿರತ್ತಮ್ಮ. ಏಯ್ ಅಮ್ಮಂಗೆ ದಕ್ಷಿಣೆ ಕೊಡೋ ಕೊಡೋ. ಮರಿಬೇಡ ತಾಯಿ, ಹಸು ಚಿಹ್ನೆಗೆ ಓಟು. ಖುಷಿನ ತಾಯಿ? ಅಣ್ಣಂಗೆ
ಅಕ್ಕ ಏನೋ ಮಜಾ ಆಪಲು ನನ್ ಗಾಡಿ ಹೇಳು ಅಣ್ಣ ಬತ್ತರ ಹಾಸ್ಪಿಟ್ಲ್ಗೆ ಹೋಗ್ಬೇಕು ತಿರುಗಿ ಮುಟ್ಟಿಯಾ ಹಲೋ ಸುರೇಶ ಎಲ್ಲಿದ್ದೀಯಪ್ಪ ಅಣ್ಣ ದುಡ್ಡು ರೆಡಿ ಮಾಡ್ತಾ ಇದ್ದೀನಿ ಅಣ್ಣ ತಂದು ಕೊಟ್ಬಿಡ್ತೀನಿ ಅಣ್ಣ ಅಣ್ಣ ಮಗು ಹುಷಾರಣ್ಣ ಲೋ ಸುರೇಶ ದುಡ್ಡನ್ನ ಆಮೇಲೆ ಸೆಟಲ್ಮೆಂಟ್ ಮಾಡಿವಂತೆ ಮೊದಲು ಮಗು ಕರ್ಕೊಂಡೋಗಪ್ಪ ಅಣ್ಣ ಯಾಕಣ್ಣ ಏನಾಯ್ತಣ್ಣ ದುಡ್ಡು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಅಣ್ಣ ಮಗು ನಿಮ್ಗೆ ಅಡ್ಜಸ್ಟ್ ಆಗ್ತಿಲ್ವಾ ಅಣ್ಣ ಲೇ ಸುರೇಶ ಅಡ್ಜಸ್ಟ್ಮೆಂಟ್ ಏನಿದ್ರು ನಂದು ನಿಂದು ಕಣ ಮಗು ಯಾಕೋ ಅಡ್ಜಸ್ಟ್ಮೆಂಟ್ ಆಗ್ಬೇಕು ನೋಡು ಮಗು ಅಪ್ಪ ಬೇಕು ಅಪ್ಪ ಬೇಕು ಅಂತ ಹತ್ತು ಹತ್ತು ಡಲ್ ಆಗ್ಬಿಟ್ಟಿದೆ ಕಣ ಹೌದಣ್ಣ ಅಯ್ಯೋ ಅನ್ಸುತ್ತೆ ಕಣ ಸುರೇಶ ಪರವಾಗಿಲ್ಲ ಅಣ್ಣ ಏ ನಾನು ಕರ್ಕೊಂಡ್ ಬರ್ಬಾರ್ದಾಗಿತ್ತಪ್ಪ ಬಂದು ಮಗು ಕರ್ಕೊಂಡೋಗ ಅಣ್ಣ ಹಂಗಾದ್ರೆ ದುಡ್ಡು ಬೇಡವಾ ಅಣ್ಣ ಮಗು ಬೇಡವಾ ಸುರೇಶ ನೋಡು ಮಗುನೇ ಮಾತಾಡುತ್ತಂತೆ ಕೇಳಿಸ್ಕೊಳಪ್ಪ ಅಪ್ಪ ಕಾಲ್ ನನ್ ಮಗನೇ ಯಾರ್ದೋ ಮಗುವನ್ನ ಹಿಡ್ಕೊಂಡು ನನ್ ಮಗು ಅಂತ ಓಡಾಡ್ತಾ ಇದ್ಯಾ ಎಲ್ಲೋ ಆ ಮಗು ಇನ್ನ ಅರ್ಧ ಗಂಟೆ ಒಳಗಡೆ ಮಗುನ ಕರ್ಕೊಂಡು ಸ್ಟೇಷನ್ಗೆ ಬಂದಿಯಾ ಬದುಕೊಂಡೆ ಇಲ್ಲ ಅಂದ್ರೆ ನಿನ್ನ ಫುಲ್ ಡಿಟೇಲ್ಸ್ ನನ್ನ ಹತ್ರ ಇದೆ ಚಂಬಡ ಚಂಬಡ ಸುಲ್ದಾಗ್ತೀನಿ ಮಗನೇ ಅಣ್ಣ ಅಣ್ಣ ಹಲೋ ಹಲೋ ಯಾಕೆ ಫೋನ್ ಹಿಡ್ಕೊಂಡು ದೂರ ಹೋಗ್ತಾ ಇದ್ದೀಯಾ ಮಾತಾಡ್ಬೇಡ ಮಾತಾಡೋ ಕಟ್ ಮಾಡ್ಬಿಟ್ಟ ನನ್ ಮಗು ಸರ್ ನಮ್ ಮಗು ಸರ್ ಏ ಸಿಗತ್ತೆ ರೀ ಸರ್ ನಂಬರ್ ಒನ್ 420 ಸರ್ ಅವನು ಮತ್ತೆ ನೀವೇನು ಸಾಚಾನಾ ಸರ್ ಪ್ಲೀಸ್ ನನ್ ಕ್ಲೈಂಟ್ ಬಗ್ಗೆ ಹೀಗೆಲ್ಲ ಮಾತಾಡಂಗಿಲ್ಲ ಹೇಳ್ತಾ ಇದೀನಿ ಸರ್ ಇರ್ಲಿ ಸರ್ ಏನೋ ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟೆ ಹಾ ನೋಡಿ ಸರ್ ಮಗುಗೆ ಎಂತ ಹೊಸ ಬಟ್ಟೆ ಹಾಕ್ಸಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸರ್ ಕೇಕು ಕುಡಿಸಿದ್ದೆ ಸರ್ ಹಾ ನಿಜ ಸರ್ ಆಮೇಲೆ ಲಾಲಿಪಾಪ್ ಕುಡಿಸಿದ್ದೀನಿ ಸರ್ ಸರ್ ಇವತ್ತು ನನ್ನ ಮಗಂದು ಮಿನಿ ಮಿನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸರ್ ಹೌದು ಸರ್ ಹಾ ಸರ್ ಮಗು ಬಹಳ ಒಳ್ಳೇದು ಸರ್ ಹೌದು ಸರ್ ರಾಹುಲ್ ಕೊಂಬ್ ಕೊಡೋ ತಿರ್ಗೋಲಿ ಏಯ್ ನಿಮ್ ಜೊತೆ ಇನ್ನೊಬ್ಬ ಹೇಳ್ರಿ ಅವನು ಗೊತ್ತಿಲ್ಲ ಅಣ್ಣ ಎಲ್ಲಿ ಬಂದವನು ನೀನ್ ಕೊಡೋ ನಮ್ಮ ಪಕ್ಷದ ಹುಲಿ ಆಪೋಸಿಟ್ ಪಕ್ಷದ ಹಸುನ ಹೆಂಗೆ ಬಗದ ತಿನ್ನುತ್ತೆ ಅಂತ ನೋಡ್ತೀರಾ ಮಗ ಏನೋ ನೋಡ್ತೀಯ ನನ್ನ ಮಗನೇ ಹುಲಿ ಗೋ ಆಕ್ರೋ ಎಟ್ಟು ಹ
ದಯವಿಟ್ಟು ನಮ್ಮ ಮಗುನ ವಾಪಸ್ ಕೊಟ್ಬಿಡಿ ಅಣ್ಣ. ಆ ಮಗುಗೇನು ಮಾಡ್ಬೇಡಿ. ಅಯ್ಯೋ ಏನು ಮಾಡಲ್ಲ. ಆದ್ರೆ 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 ಅಂದ್ರೆ ಏನಣ್ಣ, ನಾವು ಬಡೂರಣ, ದುಡ್ಡು ಕಾಸು ಎಲ್ಲಿಂದ ತರೋದಣ್ಣ, ನಿಮ್ ಕೈ ಮುಗಿತೀನಿ, ದಯವಿಟ್ಟು ನಮ್ಮ ಮಗು ನಮ್ಗೆ ವಾಪಸ್ ಕೊಟ್ಬಿಡಿ ಅಣ್ಣ. ಅಯ್ಯ ಅವನನ್ನ ಇಟ್ಕೊಂಡು ನಾನೇನಮ್ಮ ಮಾಡ್ಲಿ. ನನ್ಗೊಂದು ನಿಮ್ಗೊಂದು ಹಸು ಕೊಡಿಸ್ತೀರಾ? ನಾವೇ ಹಸು ಕಳ್ಕೊಂಡು ಬೇಜಾರಲ್ಲಿದ್ದೀವಿ, ನಿಮ್ಗೆ ಎಲ್ಲಿಂದ ಅಣ್ಣ ಕೊಡೋದು? ತಮಾಷೆ ಮಾಡ್ತಿದ್ದೀರಾ ಅಣ್ಣ? ಹೌದಮ್ಮ, ತಮಾಷೆ ಮಾಡ್ತಾ ಇದ್ದೀನಿ ಅಣ್ಣ. ಹಸು ತಾನೇ ಅಣ್ಣ, ನೀವೆಲ್ಲಿದ್ದೀರಾ ಅಣ್ಣ? ನಾವೇ ಅಲ್ಲಿಗೆ ಬಂದು ನಮ್ಮ ಮಗನ್ ಕರ್ಕೊಂಡ್ಬರ್ತೀವಿ. ಹೂನಮ್ಮ ಬಂದ್ಬಿಡಿ, ಪೇಟೆ ಹತ್ರ ಬಂದ್ಬಿಡಿ, ಬಂದ್ಬಿಟ್ಟು ಈ ನಂಬರ್ಗೆ ಫೋನ್ ಮಾಡಿ. ಆಯ್ತಣ್ಣ. ಸರ್ ನೀವಿಲ್ಲ ಆರಾಮಾಗಿರಿ, ನಂಗೊಂದ್ ಕೇಸ್ ಇದೆ, ನಾನು ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಇಲ್ಲಿ ಇರೋರೆಲ್ಲ ನಂಬರ್, ನೀವೇನ್ ಟೆನ್ಷನ್ ತಗೊಳ್ಳಿ, ನಾನು ಬೇಗ ಬಂದ್ಬಿಡ್ತೀನಿ. ಆಯ್ತಾ? ದಯವಿಟ್ಟು ಕ್ಷಮಿಸಿ ಭಯ, ಯಾರನ್ನೋ ಎದುರಿಸೋಕೋಗಿ ಪಾಪ. ಇರ್ಲಿ ಬಿಡಿ ಸ್ವಾಮಿ, ಏನ್ ಮಾಡೋಕ್ಕಾಗುತ್ತೆ, ಎಲ್ಲ ನಮ್ ನಸೀಬು. ನನಗೂ ನಿಮ್ ಮಗನ ವಯಸ್ಸಿನ ಮಗ ಇದ್ದಾನೆ ಭಯ್ಯ. ಹ, ನಿಮ್ ಮಗ ತುಂಬಾ ಚೂಟಿ, ಎಲ್ಲೂ ಹೋಗಲ್ಲ, ಸಿಕ್ಕೇ ಸಿಗ್ತಾನೆ. ನಾನು ಜೊತೆಗಿರ್ತೀನಿ ಭಯ್ಯ, ಏನು ಯೋಚನೆ ಮಾಡಬೇಡಿ. ನಿಮ್ ಹುಡುಗ ಅದೇನೋ ಹಸು ರಫೀಕು ಅಂತ ಯಾರನ್ನ ಕೇಳ್ತಾ ಇದ್ದ? ಇಲ್ಲಿ ನಮ್ಮ ಹಸು ನೋಡಿ ಆಟೋನ. ಇದೆ ಸರ್ ರಫೀಕನ ಆಟೋ, ಇದರಲ್ಲೇ ನಮ್ ಸಮೀರ ಹಸು ಇಟ್ಟಿದ್ದು. ಅಯ್ಯೋ ಸರ್, ಹಂಗಾರೆ ಹಸು ಬೇರೆ ಹೋಗ್ಬಿಟ್ಟಿದೀಯ ಅಂತ ಪೊಲೀಸ್ನವ್ರು ಹೇಳ್ತಾರೆ. ರಫೀಕಾ ಬೇರೆ ಹಾಸ್ಪಿಟಲ್ ಅಲ್ಲಿ ಸೀರಿಯಸ್ ಅಂತೆ. ಪಾಪ ಮಗು ಹಸು ಹಸು ಅಂತ ಕೇಳ್ತಾ ಇತ್ತಲ್ಲ ಭಯ್ಯ. ಸಮೀರಕ್ಕೆ ಹಸು ಅಂದ್ರೆ ಪ್ರಾಣ. ಯಜಮಾನ್ರೆ ಸ್ವಲ್ಪ ಲೋ ಶುಗರ್. ಲೋ ಶುಗರ್? ಭಾನು ಹಾತಿ ಸಮೀರ ಆತ ಊಟೋ ಅಬ್ಬು. ಯಜಮಾನ್ರಿಗೆ ಲೋ ಶುಗರ್ ಆಗಿದೆ ಸರ್, ಎಚ್ಚರೇ ಇಲ್ಲ ಸರ್. ಸರ್ ಚಾಕ್ಲೇಟ್ ತಗೊಂಡ್ಬನ್ನಿ ಸರ್, ತಗೊಳ್ಳಿ ಸರ್ ದುಡ್ಡು. ಸರ್ ಏನ್ರಿ ಲೋಪರ್ ಅಂತಂದು ಸ್ಟೇಷನ್ಗೆ ಬಂದು ಚಾಕ್ಲೇಟ್ ಕೇಳ್ತಾ ಇದ್ದೀನಿ. ಸರಿ ಸರ್ ಸಾರಿ, ನನ್ನ ಬುದ್ಧಿಗೆ ಇಷ್ಟು. ಏನ್ ಮಾಡೋದ್ರ ಜನ ಅಬ್ಬು? ಏ ರಾಜಪ್ಪ ಸರ್, ಮಂಜ ಸರ್ ಹೇಳಿ ಸರ್, ಅಂಗಡಿಗೆ ಹೋಗಿ ಚಾಕ್ಲೇಟ್ ತಗೊಂಡ್ ಬನ್ನಿ. ಹೌದು ಸರ್. ಸರ್ ಬೇಗ ಸರ್, ಬೇಗ ಬೇಗ ತಂದ್ಬಿಡಿ ಸರ್, ಬೇಗ ಸರ್. ಓಗ್ತಾ ಇದಾರೆ, ಓಗ್ತಾ ಇದಾರೆ. ಹೋದ್ರಿ ಇವರು ಎದೆ ಸವರಿ ಸ್ವಲ್ಪ ಸರ್. ಈ ಓಗ್ನಿ ಕರೋಣ ಕೇಕ್ ಇದೆ ಸರ್, ಸರ್ ಕೇಕ್ ಕೇಕ್ ಅಂತ ಯಾಕೆ ಬಡಿಸ್ತೀಯ? ತಗೊಂಡು ಬರು, ತಗೊಂಡು ಬರಬೇಕು ಕೇಕ್ನ.
ಸರ್ ನನ್ನ ಮಗನ್ ಮಿನಿ ಮಿನಿ ಹ್ಯಾಪಿ ರಿಟರ್ನ್ಸ್ ಅಪ್ಪ ಕೇಕು ಸರ್ ಅದು ತಲೆ ನಟಗಿಲ್ವಾ ಯಾವ ಸಿಮೆ ಬರ್ತದೆ ನಿಂದು ಇಲ್ಲಿ ಪ್ರಾಣ ಹೋಗ್ತಾ ಇದೆ ಏನು ಅಂತ ಮಾತಾಡ್ತೀಯ ಕೇಕು ಸ್ವೀಟ್ ಆಗಿದೆ ಸರ್ ಹ್ಯಾಪಿ ಬರ್ತ್ಡೇ ಸರ್ ಊಟ ವಿಶೇಷ ವಿಚಾರ ಏನಪ್ಪಾ ಅಂದ್ರೆ ಈ ಗೋಪೂಜೆಯನ್ನು ಮಾಡಿ ದಾನವನ್ನು ವಿಶೇಷವಾಗಿ ಮಾಡೋದ್ರಿಂದ ಸತ್ಪಾತ್ರ ಪುರೋಹಿತರಿಗೆ ಮಾಡೋದ್ರಿಂದ ಆ ಒಂದು ಸಂತಾನಾಪೇಕ್ಷೆಯವರಿಗೆ ಇದು ನಮ್ಮನೆ ಪುಟ್ಟ ಕರುಗೆ ಖಂಡಿತ ಅವರಿಗೆ ಮಕ್ಕಳಾಗುತ್ತೆ ಅಂತ ಚೆನ್ನಾಗಿದ್ಯಾ ಈ ಗೋದಾನವನ್ನು ಮಾಡೋದ್ರಿಂದ ನಮ್ಮ ಮನಸ್ಸಿನ ಸಕಲ ಅಭಿಷ್ಟಗಳು ನೆರವೇರುತ್ತೆ ಇದ್ಯಾಕಪ್ಪ ನನಗೆ ತೋರಿಸ್ತಾ ಇದೆಯಾ ಆ ಸುದಾನ ಕೊಟ್ರೆ ಮಕ್ಕಳಾಗುತ್ತಂತಲ್ಲ ಸ್ವಾಮಿ ಹಸು ಇದೆಯಾ ನಿನ್ನ ಹತ್ರ ಮೇವ್ ಹಾಕಾಕ್ತಿಲ್ವಾ ಸರಿಯಾಗಿ ಹೇಳಿದ್ರಿ ಹಸು ಇದ್ದಿದ್ರೆ ನಿಮ್ಗೆ ದಾನ ಕೊಟ್ಟು ನಮ್ಗೊಂದು ಪಿಳ್ಳೆ ಹುಟ್ಟೊಂಗ್ ಮಾಡೋದು ಯಾವ್ರೆ ಅಂತ ನಿಮ್ ಕಾಲ್ಗೆ ಅಡ್ಡ ಬೀಳ್ತಿರ್ಲಿಲ್ವಾ ನಮ್ಮವರೊಬ್ರಿಗೆ ಹಸು ತರ ಕೇಳಿದೀನಿ ಅವ್ರು ಬಂದ ತಕ್ಷಣ ನಿಮ್ಗೆ ಹಸುನ ದಾನ ಕೊಡ್ತಾ ಇರೋದೆ ನೀವು ಆಶೀರ್ವಾದ ಮಾಡ್ತಾ ಇರೋದೆ ನಮ್ಗೆ ಮಕ್ಳು ಆಗ್ತಾ ಇರೋದೆ ಅಲ್ವೇನೆ ನಿಂಗ ಆಗ್ಲೇ ಒಂದ್ ಮಗು ಇದೆಯಲ್ಲೋ ರೇ ಸ್ವಾಮಿ ವಯಸ್ಸಾಗೋಯ್ತು ನಿಮ್ಗೆ ಈ ಹುಲಿಗೆ ಆ ಹಸು ಮಗು ಆಗ್ತದ ಅದು ನಮ್ಮ ಮಗ ಅಲ್ಲ ಯಾರ್ದು ಮನೆ ಮಗ ತಪ್ಪಿಸ್ಕೊಂಡು ಬಿಟ್ಟಿದೆ ನಾವು ಫೋನ್ ಮಾಡಿ ಹೇಳಿದೀವಿ ಅವ್ರು ಬಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಖುಷಿಗೆ ಅವರೇ ಹಸು ಕೊಡ್ತವ್ರೆ ಅದನ್ನೇ ನಾನು ನಿಮ್ಗೆ ಕೊಡ್ತಾ ಇರೋದು ಲೇ ಹುಲಿ ನಿನ್ನ ಅದೃಷ್ಟ ತುಂಬಾ ಚೆನ್ನಾಗಿದೆ ಕಣ ನೀನು ಹಸು ಇಸ್ಕೊಳಕ್ಕೆಲ್ಲ ಹೋಗ್ಬೇಡ ಆ ದೇವ್ರೇ ಹಸು ರೂಪದಲ್ಲಿ ನಿನ್ನ ಹತ್ರ ಬಂದಿದ್ದಾನೆ ಈ ಹಸುಗೂಸನ್ನೇ ಅವ್ರ ಮನೆಯವರಿಗೆ ಜೋಪಾನವಾಗಿ ತಲುಪಿಸಿದ್ರೆ ಹಸು ಕೊಟ್ಟಷ್ಟೇ ಶ್ರೇಷ್ಠ ಅಲ್ವೇನೋ ಏನು ಅಪೇಕ್ಷೆ ಇಲ್ಲದೆ ಈ ಕೆಲಸ ಮಾಡು ದೇವರು ಚೆನ್ನಾಗಿಟ್ಟಿರ್ತಾನೆ ಸ್ವಾಮಿ ಮತ್ತೆ ಈ ಚಾನ್ಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ದಾನ ಮಾಡುವಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ ಯಾರು ಕೊಡ್ತೀನಿ ಅಂತ ಹೇಳೋರೆ ತಂದು ಕೊಡ್ತೀನಿ ಅದನ್ನ ಇಸ್ಕೊಂಡು ಆಶೀರ್ವಾದ ಮಾಡಿ ನಮ್ಗೆ ಅಷ್ಟೇ ಏ ನೀನು ಹೇಳಕ್ಕಾಗಲ್ಲ ಎದ್ದು ಹೋಗಪ್ಪ ನೀನು ಅಯ್ಯೋ ಹಂಗ ಮಾತ್ರ ಹೇಳ್ಬಿಡಿ ಸ್ವಾಮಿ ನಾನ್ ಎತ್ ಮಗು ಹತ್ರ ಅವ್ವ ಅನ್ಸ್ಕೋಬೇಕು ಅಂತ ಕಡ್ತಿರೋ ಅರ್ಕೆ ಇಲ್ಲ ಹೋಗದೆ ಇರೋ ಆಸ್ಪತ್ರೆ ಇಲ್ಲ ಈಗ ನೀವು ಹಿಂಗ ಅಂದ್ಬಿಟ್ರೆ ನಾವ್ ಎಲ್ಲಿಗೆ ಸ್ವಾಮಿ ಹೋಗ್ಬೇಕು ಕೃಷ್ಣನ ಹಡಿದಿದ್ರು ಯಶೋದೇನೆ ತಾಯಿ ಅಂತ ಜಗತ್ತೇ ತಿಳ್ಕೊಂಡಿಲ್ವಾ ಹಾಗೆ ತಾಯಿ ಅನ್ನೋ ಪದ ಮಕ್ಕಳನ್ನ ಹೆತ್ರೆ ಮಾತ್ರ ಬರೋದಲ್ಲ ಕಣವ ಮಕ್ಕಳು ಯಾರನ್ನ ಅವ್ವ ಅಂತಾರೋ ಅವಳೇ ತಾಯಿ ಅದು ಮಕ್ಕಳು ಕೊಡೋ ಪದವಿ ಅಷ್ಟೇ ರಸ್ತೆಯಲ್ಲಿ ಹೋಗೋ ಭಿಕ್ಷುಕನು ಅಮ್ಮ ಅಂತಾನೆ ಯಾಕೆ ಹೇಳು ಹೆಣ್ಣು ಹುಟ್ಟತಾನೆ ತಾಯಿ ಕಣಮ್ಮ ಏ ನೀವ್ ಹೋಗಿ ಏನಾರ ಕೆಲ್ಸ ನೋಡು ಮಗ ನಂತವೇ ಇರ್ಲಿ ನಿನ್ ಜೊತೆ ಯಾಕಿರ್ಬೇಕು ಮಗು ಮಗ ಮುದ್ ಮುದ್ದಾಗ ಅವನೆ ಅವ್ರ ಮನೆಯವ್ರು ಬರ ತನಕ ನಂತವೇ ಇರ್ಲಿ ನೀವ್ ಹೋಗು ಏ ಮಂಗ ಅದು ನಮ್ ಜನ ಅಲ್ಲ ಅದಿನ್ನು ಜನ ಎಲ್ಲ ಆಗದೆ ಅದಿನ್ನು ಮಗ ಅಲ್ವಾ ನಿಮ್ ಯಜಮಾನ್ರ ಮನೇಲಿ ಅದೇನೋ ಫಂಕ್ಷನ್ ಇದೆ ಅಂದಲ್ಲ ಅಲ್ಲಿ ಹೋಗ್ ನೀನು ಅದು ಸಂಜೆಗೆ ಮಗುನ ಅಲ್ಲಿಗೆ ಕರ್ಕೊಂಡು ಹೋಯ್ತೀನಿ ಮಕ್ಳ ಜೊತೆ ಆಟ ಆಡ್ಕೊಂಡಿರ್ತದೆ ಹ್ಮ್ ಕಳ್ಸು ನನ್ ಜೊತೆಗೆ ಲೇ ಮನೆಯವ್ರು ಬರ್ತಾರೆ ಕಳ್ಸಿ ಬರ್ತೀನಿ ಹೋಗ್ ನೀನು ಹ್ಮ್ ಸರ್ ಬಿಡು ಬಾರೋ ಸಮೀರ ಹೋಗೋಣ ಜೋಯಿಸ್ ಹೇಳಿದ್ದು ಕೇಳಿಸ್ಲಿಲ್ವಾ ಬಾನು ಊರಲ್ಲೇ ಇದ್ದಾಳಂತೆ ನಿಜವಾಗ್ಲೂರಿನ ಬಸ್ ಬರೋ ಜಾಗ ಬಾ ಇಳಿ ಇವಾಗ ಊರಿಂದ ಬಸ್ ಬರುತ್ತೆ ಅದ್ರಲ್ಲಿ ಯಾರು ಬರ್ತಾರೆ ಅಂದ್ರೆ ಬಾನು ಚೆನ್ನಾಗಿದ್ದೇವನು ಆಯ್ತು ತಗೊಳ್ಳ ಏಯ್ ಯಾರಿಗದು ಬಾನುಗೆ ಚೆನ್ನಾಗಿದ್ದೇವನ
ನಾನು ಇದು ತಗೊಳ್ಳ. ಏಯ್ ಮತ್ತೇನದು? ಮನೆಗೆ ಹೆಂಗಿದೆ ಬಾನು ಹೇಳು, ಚೆನ್ನಾಗಿದೆ ಬಾನು? ಇದು ತಗೋತೀನಿ, ಇರ್ಲಿ ಕೊಡು. ಏ ಬೇಡ ಕಣೋ. ಸರ್ ಹೋಗ್ಲಿ ಬಿಡಿ ಸರ್, ಏನೋ ಸಣ್ಣ ಹುಡುಗ. ಏಯ್ ಪುಕ್ಸಟ್ ಏನ್ ಕೊಡ್ತೀಯ ನೀನು? ಇಲ್ಲ ತಾನೆ ಸಾಕು, ಸುಮ್ನಿರೋ, ಇನ್ ತಗೊಂಡ್ರೆ ನೋಡ್ ನೀನು. ಅಯ್ಯೋ ಯಾಕ್ ಸರ್ ಆ ಮಗು ನಂಗ್ ಬೈತೀರಾ? ಪಾಪ ಅವನ್ ಮುಖ ನೋಡಿ, ಖುಷಿ ಖುಷಿಯಾಗಿ ಏನೋ ಹಸುಗಂತ ತಗೊಂಡವನ. ರೇ ಹಸುನು ಇಲ್ಲ ಏನೂ ಇಲ್ಲ, ಮನೆ ಬಿಟ್ಟು ಬಂದಿದ್ದಾನೆ. ಅವನ್ ಮನೆಯವ್ರು ಬರ್ತಾ ಇದಾರೆ ಕರ್ಕೊಂಡೋಗಕ್ಕೆ, ಅವ್ರ ಜೊತೆ ಕಳ್ಸೋದು ಅಷ್ಟೇ. ಆಯ್ತು ಕಾಸು ಕೊಡಿ ಸರ್. ಕರೆಕ್ಟ್ ಆಗಿ ಚೇಂಜ್ ಕೊಡು, ತಗೊಳ್ಳಿ ಸರ್. My son. Hello, my dear son. How are you? Yaaking ward bartha idiya? Nang maanu beku. Adike? Mane bit ward ban bitiya kanda. Oomata. Nang baanu kudustira? As a father, naanini baanu kudustarle. ನೀ ಮೊದ್ಲೇ ಕೇಳ್ಬೇಕಾಗಿತ್ತಲ್ವಾ, ಅದಕ್ಕೆ ಮನೆ ಬಿಟ್ಟೆ ಓಡ್ ಬಂದ್ಬಿಡೋದಾ? ಟುಡೇ ಐ ವಿಲ್ ಗೆಟ್ ಯು ಬಾನು. ಇವತ್ ನಾನ್ ನಿನಗ್ ಬಾನು ಕೊಡಿಸ್ತೀನಿ, ಡೆಫಿನೆಟ್ ಆಗಿ ನಾನ್ ನಿನಗ್ ಬಾನು ಕೊಡಿಸ್ತೀನಿ. ಚರ್ಚ್ ರೋಡಿಗೆ ನಡಿಯಪ್ಪ. ಡೇವಿಡ್ ತಾತ ತಡಿಯೋ, ಇವನ್ ಯಾಕೆ ಕರ್ಕೊಂಡೋದ? ಹಲೋ ಹಲೋ ಅಣ್ಣ, ನಾನು ಸಮೀರ್ ಅಣ್ಣ ಮಾತಾಡ್ತಾ ಇದ್ದೀನಿ ಅಣ್ಣ. ಪೇಟೆಗ್ ಬಂದಿದೀವಣ್ಣ, ಎಲ್ಲಿಗ್ ಬರ್ಬೇಕಣ್ಣ? ಬಂದ್ಬಿಟ್ರ? ಹ್ಞೂ ಅಣ್ಣ. ಆ ಪೇಟೆ ಬೀದಿಲಿ ಹಳೇದೊಂದು ದೊಡ್ಡ ಮನೆ ಇದೆಯಮ್ಮ, ನಿಮ್ ತಮ್ಮ ಅಲ್ಲಿಗೆ ಹೋಗವನೆ, ನೀವು ಅಲ್ಲಿಗೆ ಬನ್ರಮ್ಮ. ಯಾವ ದೊಡ್ಡ ಮನೆ ಅಣ್ಣ, ಎಲ್ಲಿಗ್ ಬರ್ಬೇಕಣ? ಆ ಚರ್ಚ್ ಪಕ್ಕ ಇರೋ ಹಳೇದು ದೊಡ್ಡ ಮನೆ ಅಂದ್ರೆ ಯಾರ್ ಬೇಕಾದ್ರೂ ಹೇಳ್ತಾರಮ್ಮ. ಅಲ್ಲಿಗೆ ಬನ್ರಮ್ಮ. ಹಲೋ ಹಲೋ ಕೇಳಿಸ್ತಿಲ್ಲ. ಹಲೋ, ಹೇ ಬಾಯ್, do you remember this house? I'm very happy today. Oho, innu ya kale nintidya? This is your house, come on in. Vadakba Balu ile uncle. Balu. Wait. Hey my son, come here. Come here. Shivaya. Yaar budi yar gotta? Come fast. Mare ho bega. Yaar yeno. Come fast. Ayara. Mattheran karka bandidira. Surprise. Come on, son. He's back. ಅಯ್ಯರಾ, ಯಾರಿದು, ಎಲ್ಲಿ ಸಿಗ್ತಾ ಇವನು? ಏ ಅಯ್ಯಯ್ಯೋ, ನಿಂಗೆ ಇವನ್ ಯಾರು ಅನ್ ಗೊತ್ತಾ? ನಿಮಗ್ ಗೊತ್ತಾ ಇವನ್ ಯಾರು ಅಂತ? ನಿಮಗ್ ಬುದ್ಧಿ ಬರಲ್ಲ ಬಿಡಿ. ಏನೇನೋ ಮಾತಾಡ್ತಿದ್ಯಾ? ಮಾತಾಡ್ದೆ ಇನ್ನೇನ್ ಮತ್ತೆ? ಈ ಮಗಿನ ಕಡ್ಕೊಂಡ್ ಬಂದಿದ್ದೀರಲ್ಲ,
ಈ ಮಗಿಂದ ಯಾರೆ ಅವ್ನು ನನ್ ಮಗ ಹೀಸ್ ಮೈ ಸನ್ ನಾನು ನಿನ್ ಮಗನ ಕರ್ಕೊಂಡ್ಬಂದಿದ್ದೀನಿ ಅಲ್ವೇ ಮತ್ತೆ ಇವನು ನನ್ನ ಮಗ ಇವನು ನಿನ್ ಮಗನ ಅಯ್ಯರ ನಿಮ್ಮ ಮಗ ಕಳೆದೋಗಿ 20 ವರ್ಷದ ಮೇಲಾಗಿದೆ ಈಗ ಅವನಿಗೇನಿಲ್ಲ ಅಂದ್ರು 35 ವರ್ಷದ ಮೇಲಾಗಿರುತ್ತೆ ಹಂಗಿದ್ದಾಗ ಈ 10 ವರ್ಷದ ಮಗು ನಿಮ್ಮ ಮಗು ಆಗಿರಕ್ ಹೇಗ್ ಸಾಧ್ಯ ನಾವ್ ಎಷ್ಟು ಸಲ ಹೇಳಿದ ನಿಮ್ಗೆ ಇಷ್ಟು ಸಣ್ಣ ಮಗು ನಿಮ್ಮ ಮಗು ಆಗಿರಕ್ ಸಾಧ್ಯ ಇಲ್ಲ ಅಂತ ನಾಳೆ ಬರ್ತೀನಿ I'm sorry. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನಂಗ್ ಬಾನು ಬೇಕು ಬಾ ಬಾನು ಹತ್ರ ಹೋಗೋಣ ಜೀವನ ಎಲ್ಲ ಉತ್ತರಕ್ಕೋಸ್ಕರ ಕಾಯೋದಾಗಿದೆ ಯಾಕೆ ಅಂದ್ರೆ ಪ್ರಶ್ನೆನೆ ಮರೆತು ಬಿಟ್ಟಿದ್ದೀನಿ ಶಿವಯ್ಯ ಸಾಹೇಬ್ರೆ ನೋಡಿ ಇಲ್ಲಿ ಏನು ಆಗಲ್ಲ ಸಮಾಧಾನ 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 ಏನಾಗಲ್ಲ ಒಂದ್ ನಿಮಿಷ ಕೂಡ್ಸಿ ಸರ್ ನಾನ್ ಡಾಕ್ಟರ್ ನೋಡ್ಕೊಂಡ್ ಬರ್ತೀನಿ ಬೇಗ ಬನ್ನಿ ಕೂತ್ಕೊಳ್ಳಿ ಸೈಡ್ ಬಿಡಪ್ಪ ಯಜಮಾನ್ರೆ ಬಂದೇ ಬರ್ತೇನೆ ಸಮೀರ ಎಲ್ಲೂ ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ಹಾ ಸಮಾಧಾನ ಸಮಾಧಾನ ಯಾರು ಸುರೇಶ ಬರ್ತಾರೆ ಅಂದ್ರಿ ಇನ್ನು ಬರಲೇ ಇಲ್ಲ ಎಲ್ಲಿಗೆ ಹೋಗ್ತಾನೆ ಸಿಕ್ಕೇ ಸಿಗ್ತಾನೆ ಏನೂ ಆಗಲ್ಲ ಸ್ವಲ್ಪ ಜಾಬ್ರಿ ಆಗ್ಬೇಡಿ ಬನ್ನಿ ಭಯ ಇಲ್ಲ ಗೊತ್ತಾಗ್ಲಿಲ್ಲ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದಾರಂತೆ ಕೇಳೋಣ ಇರಿ ಇದೇ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದಾರೋ ಏನೋ ಭಯ ನಾನೇ ಕೇಳ್ಕೊ ಬರ್ಲ ರಫೀಕ್ ಅನ್ನೋರು ಯಾರಾದ್ರೂ ಇದ್ದಾರಾ ಅಂತ ಇರಿ ನೋಡೋಣ ಇರಿ ರಾಜಣ್ಣ ರಫೀಕ್ ಮನೆಯವರು ಯಾರಾದ್ರೂ ಇಲ್ಲಿದ್ದಾರಾ ನೋಡ್ ರಾಜಣ್ಣ ಅವ್ರ ಮನೆಯವ್ರು ನನಗೂ ಯಾರು ಪರಿಚಯ ಇಲ್ಲ ಅಡ್ಮಿಟ್ ಮಾಡಿದಾರಂತಲ್ಲ ಕೇಳೋಣ ಇರು ಆಕ್ಸಿಡೆಂಟ್ ಆಗಿರೋ ರಫೀಕ್ ಕಡೆಯವ್ರು ಯಾರಿಲ್ಲಿ ಅಯ್ಯೋ ದೇವ್ರಿ ಏನಿದು ಹೋಗಿ ಕೂತ್ಕೊಳ್ಳಿ ಗಲಾಟೆ ಮಾಡ್ಬೇಡಿ ಮಕ್ಕಳೇ ನಾವು ರಫೀಕ್ ನ ನೋಡ್ಬೇಕಲ್ಲ ಎಷ್ಟು ಸಲ ಯಜಮಾನ್ರೆ ಅವ್ರು ತುಂಬಾ ಸೀರಿಯಸ್ ಆಗಿದ್ದಾರೆ ಇವತ್ತು ಅವ್ರನ್ನ ನೋಡಕ್ಕಾಗಲ್ಲ ಬೆಳಗ್ಗೆಯಿಂದ ಕಾಯ್ತಾ ಇದೀವಲ್ಲ ಮೇಡಮ್ ಅಲ್ಲ ಕಣಮ್ಮ ಏನಿಷ್ಟೊಂದು ಜನ ಇಷ್ಟು ಜನ ಬಂದು ಗಲಾಟೆ ಮಾಡ್ತಿದ್ದೀರಲ್ಲ ಹೋಗಿ ಕೂತ್ಕೊಳ್ಳಿ ಫಸ್ಟ್ ಅಲ್ಲ ಮೇಡಮ್ ಪೇಷಂಟ್ ಔಟ್ ಯಜಮಾನ್ರೆ ಔಟ್ ಪೇಷಂಟ್ ತಗೊಳ್ಳಿ ಒಂದ್ಸತಿ ನೋಡ್ಬೇಕು ಮೇಡಮ್ ನಿಮ್ಗೆ ಹೇಳಕ್ಕಾಗಲ್ಲ ಮೇಡಮ್ ನೀವ್ ಯಾರ್ರಿ ಮೇಡಮ್ ನಾವು ರಫೀಕ್ ನಮ್ಮ ಫ್ರೆಂಡ್ಸ್ ಮೇಡಮ್ ರಫೀಕ್ ಹೇಗಿದ್ದಾನೆ ಮೇಡಮ್ ಅಯ್ಯೋ ಎಷ್ಟು ಜನ ಬರ್ತೀರಿ ರಫೀಕ್ ಅಂತ ಹೇಳಿ ಫಸ್ಟ್ ಎ ಬಿ ನೆಗೆಟಿವ್ ಬ್ಲಡ್ ಬೇಕು ಬೇಗ ಹೋಗಿ ಅರೇಂಜ್ ಮಾಡಿ ಮೇಡಮ್ ಅದು ತುಂಬಾ ಕಷ್ಟ ಅಂತಲ್ಲ ಸಿಗೋದು ಇನ್ನೇನು ಅರೇಂಜ್ ಆಗ್ತಾ ಇದೆ ಮೇಡಮ್ ತಂದ್ ಬಿಡ್ತಾರೆ ಮೇಡಮ್ ಪ್ಲೀಸ್ ಮೇಡಮ್ ಆಲ್ರೆಡಿ ತುಂಬಾ ಲೇಟ್ ಆಗಿದೆ ಬೇಗ ಅರೇಂಜ್ ಮಾಡಿ ಅಮ್ಮ ಏನು ಗಾಬರಿ ಆಗ್ಬೇಡಿ ನಂದು ಅದೇ ಗ್ರೂಪೆ ನಾನ್ ಕೊಡ್ತೀನಿ ಯಾಕೆ ಮಾಡ್ಬಿಟ್ರಿ ಡೋಂಟ್ ಕ್ರೈ ಶಿವಯ್ಯ ಡೋಂಟ್ ಕ್ರೈ ಅವನ್ಗೆ ಬೇಡದೆ ಇರೋ ಕಿಟ್ಗೆ ನಮ್ಗೆ ಹಾಕ್ಬೇಕು ಶಿವಯ್ಯ ಇಷ್ಟ್ರ ಮೇಲೆ ಅವನ್ ಬರ್ಲೇಬೇಕು ಅಂತಿದ್ರೆ ಒಂದಲ್ಲ ಒಂದಿನ ಕಿಟ್ಕಿ ಹೊಡ್ಕೊಂಡಾರು ಬರ್ತಾನೆ ಕಿಟ್ಕಿ ಹೊಡ್ಕೊಂಡಾರು ಬಂದೇ ಬರ್ತಾನೆ ಬಂದೇ ಬರ್ತಾನೆ ಅಯ್ಯ ಯಾರೋ ನಿಜವಾಗ್ಲು ಕಿಟಕಿ ಬಡಿತಾ ಇದ್ದಾರೆ ಅಯ್ಯರ ಶಿವಯ್ಯ ಬನ್ನಿ ಶಿವಯ್ಯ ಬೇಗ ಬನ್ನಿ ಶಿವಯ್ಯ ಬನ್ನಿ ಅಯ್ಯರ ಮಳೆ ಹೊಡೆದು ಬಿಟ್ಟಿದ್ದೀನಿ ತಗೊಳ್ಳಿ ಸುತ್ತಿಗೆ ಯಾವ ಮಳೆ ಹೊಡೆದ ಶಿವಯ್ಯ ತೆಗೆದ್ ಬಿಸಾಕಿದ್ದ ನಾನು ನೋಡು ಇದು ನಿಂಗ್ ತೆಗೆ ಇದು ನಿಂಗ್ ಬಿಸಾಕು ತೆಗಿ ಅದನ್ನ ಅಯ್ಯರ ಮಗ ಎಲ್ಲಿ ಶಿವಯ್ಯ ಯಾರೋ ಕಿಟಕಿ ಬಡಿದ್ರು ಅಯ್ಯರ
ಯಾಕಪ್ಪ ಇಷ್ಟೊತ್ ಕಾಯಿಸ್ಬಿಟ್ಟೆ? ಕಾಲಿ ಗಾಯ ಆಗ್ಬಿಟ್ಟು ನಡಿಯಕ್ ಆಗ್ತಿರ್ಲಿಲ್ಲ. ನೀನ್ ಕರ್ಕೊಂಡ್ ಬಂದ್ಯಲ್ಲ, ಆ ಮಗು ಎಲ್ಲಿ? ಯಾವ ಮಗು? ಆ ಮಗು ನಮ್ಮನೆ ಕೆಲಸದವಳ ಮಗು. ಯು ಆರ್ ಮೈ ಸನ್. ರೇ ಬಾಗಿಲು ತೆಗೀರಿ ಫಸ್ಟ್. ಬಾಗಿಲಿಂದ ಬರೋದಕ್ಕೆ ನೀ ಏನ್ ಬೇರ್? ಯುವರ್ ಮಗ ನೇನಪ್ಪ. ಯು ಆರ್ ಮೈ ಸನ್. ಯು ಆರ್ ಮೈ ಸನ್. ಯು ಆರ್ ಮೈ ಸನ್. ಯು ಆರ್ ಮೈ ಸನ್. ನೋಡ್ಕೊಂಡು ಆಟ ಆಡು ಅಂತ ಯಾವಾಗ್ಲೂ ಗಾಯ ಮಾಡ್ಕೋತೀಯ ಶಿವಯ್ಯ. ಅಯ್ಯರ ಟೇಕ್ ಕೇರ್ ಆಫ್ ಮೈ ಸನ್. ಫಸ್ಟ್ ಏಡ್ ಬಾಕ್ಸ್, ಐ ವಿಲ್ ಗೆಟ್ ಫಸ್ಟ್ ಏಡ್ ಬಾಕ್ಸ್. ಅಯ್ಯೋ ಏನು ನಿನ್ನ ಯಜಮಾನ, ಚಿಕ್ಕ ಮಕ್ಕಳಂತಾನೆ ಮಗು ಅಂತ ಎತ್ಕೊಂತಿದ್ದು, ಇವಾಗ ನನ್ನೇ ಮಗು ಅಂತಾನೆ. ನಿನ್ನ ಹೆಂಡ್ರು ಸುಮ್ನೆ ಹೋಗೋದ್ ಬಿಟ್ಟು ನಿನ್ ಮಗ ಇಷ್ಟೊತ್ತಾಗ್ಲೇ ದೊಡ್ಡವನಾಗವನೆ ಅಂತ ಹೇಳ್ಬಿಟ್ಟು ಹೋದ್ಲು. ಹೌದಾ? ನೀನ್ ಬಂದೆ ಅನ್ಭವಿಸು. ಆ ಮಗು ಎಲ್ಲಿ? ನಿನ್ನ ಹೆಂಡ್ರು ನನ್ ಮಗ ಅಂತ ಸುಳ್ಳೇಳಿ ಅವಳು ಆಗ್ಲೇ ಕರ್ಕೊಂಡು ಹೋದ್ಲು. ಯಾರ್ದೋ ಮನೇಲಿ ಹುಡ್ತಬ್ಬ ಅಂತ ಹೇಳ್ತಿದ್ಲು, ಅಲ್ಲಿಗೆ ಹೋಗಿರ್ಬೇಕು. ಅಲ್ಲಿ ಕರ್ಕೊಂಡು ಹೋದ್ಲ? ಅಯ್ಯೋ ಈಗ ಅವ್ರ ಮನೆಯವ್ರು ಬಂದ್ರೆ ನಾನೇನು ಹೇಳಿ? ಅಯ್ಯೋ ಒಳ್ಳೆ ಹುಚ್ಚರ್ ಸವಸ ಆಯ್ತಲ್ಲ, ನಾನು ಬೇಡ ಬೇಡ ಬೇಡ. ಹುಚ್ಚರಲ್ಲಪ್ಪ, ಕಳ್ಕಂಡಿರೋರ್ ಸಂಕಟ. ನಿನ್ ಕೈ ಮುಗಿದ್ ಕೇಳ್ಕೊತೀನಿ ಸ್ವಲ್ಪ ಹೊತ್ತಿದ್ದೋಗಪ್ಪ, ಇಲ್ಲ ಅಂದ್ರೆ ಅಯ್ಯಪ್ಪ ಅಳಕ್ ಶುರು ಮಾಡ್ಬಿಡ್ತಾನೆ. ವೇಟಿಂಗ್ ಚಾರ್ಜ್ ಆಗುತ್ತೆ, ಕೊಡ್ತೀಯಾ? ಕೊಡ್ತೀನಿ. ಕೊಡ್ತೀಯಾ? ಕೊಡ್ತೀನಿ. ಹಂಗಾದ್ರೆ ಅಪ್ಪನ ಕರಿ, ಫುಲ್ ಖುಷಿ ಕೊಡ್ತೀನಿ. ಅವನ್ ಹಠ ನೋಡಿ, ಅವ್ರ ಅಪ್ಪ ಹೊಸ ಬಟ್ಟೆ ತಂದ್ಕೊಡೋ ತನಕ ಬೇರೆ ಬಟ್ಟೆ ಹಾಕಲ್ಲ ಅಂತ ಹಠ ಮಾಡ್ತಿದ್ದಾನೆ ನೋಡು. ಇರೋ ಬಟ್ಟೆ ಹಾಕ್ತೀಯಾ ಅಥವಾ ಅದನ್ನು ಬಿಚ್ಚಾಕ್ಬಿಡ್ಲ? ಕೊನೆ ಸಾರಿ ಕೇಳ್ತಾ ಇದ್ದೀನಿ, ಹಾಕೋತೀಯೋ ಇಲ್ವೋ? ಎಲ್ಲ ಅವ್ರ ಅಪ್ಪನ್ ತರಾನೆ ಬೆಳಗ್ಗೆಯಿಂದ ಹೊರಗಡೆನೆ ಇದ್ದಾರೆ. ಮಗನ್ ಬರ್ತಡೇ ಆದ್ರೂ ಮನೆ ಕಡೆ ಜ್ಞಾನನೇ ಇಲ್ಲ. ಅದ್ ಯಾರ ಹಿಂದೆ ಸುತ್ತಾ ಇದಾರೋ ಏನೋ, ಫೋನ್ ಬೇರೆ ರಿಸೀವ್ ಮಾಡ್ತಾ ಇಲ್ಲ. ಲಕ್ಷ್ಮಿ ಯಾಕೆ ಲೇಟು? ಹೋಯ್ ಕೌ ಬಂತು, ಅಯ್ಯ ಬನ್ನಿ 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 ಬರ್ರು. ಯಾಕೋ ಅವ್ನು ಆಟ ಆಡಕ್ ಬರಲ್ವಾ? ಯಾಕೋ ಅವ್ರು ನೋಡಿದ್ರ ಕತ್ಯಾ ಆಟಾಡಕ್ ಹೋಯ್ತಿಯಾ? ಬಾನು ಅವ್ರ ಜೊತೆ ಆಟಾಡ್ತಿರೋ, ಬಾನು ಬರ್ತಾಳೆ. ನನಗೆ ಕೌ ಅಂದ್ರೆ ತುಂಬಾ ಇಷ್ಟ, ಬಾರೋ ಆಟಾಡೋಣ. ಅಮ್ಮ ಅಮ್ಮ ಒಂದ್ ಫೋಟೋ ತೆಗಿಯಮ್ಮ. ಏ ಬಾರೋ ಆಟಾಡೋಣ. ಲಕ್ಷ್ಮಿ ಯಾರ್ದೆ ಆ ಮಗು? ನಂದೆ ಅವ ಮಗು. ಯು ಆರ್ ಓಕೆ ಮೈ ಸರ್, ಯು ಆರ್ ಓಕೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್, ಟೇಕ್ ರೆಸ್ಟ್. ಶಿವಯ್ಯ ಅಯ್ಯರ ಈಸಿ ಓಕೆ? ನೋವು ಹೆಂಗದೆ ಅಂತ ಕೇಳ್ತಾವ್ರೆ ನಿಮ್ಮ ಅಪ್ಪ. ಜೀವನದಲ್ಲಿ ಅಪ್ಪನೂ ನೋಡ್ದವನಲ್ಲ, ಅಪ್ಪನೂ ಆದವನಲ್ಲ. ಯಾಕೋ ಗೊತ್ತಿಲ್ಲ ಇಲ್ಲಿವರೆಗೂ ಇಲ್ದಿರೋ ನೋವು ಇವಾಗ ಆಗ್ತಿದೆ ಕಣಯ್ಯ.
ಯಾಕಯ್ಯ ಹೇಳ್ತಾ ಇದೀಯಾ? ಇಷ್ಟು ದಿನ ಎಲ್ಲರೂ ಕಾಲಲ್ಲೇ ಮಾತಾಡ್ಸೋರು ಕಣಯ್ಯ ನನ್ನ. ಮೊದಲನೇ ಸಲ ನನ್ನ ಕಾಲ್ ಮುಟ್ಟಿ ಮಾತಾಡ್ಸಿದ್ರು ಅವರು, ಅದಕ್ಕೆ ಅಳು ಬರ್ತಾ ಇದೆ. ಸಾವಿರ ಜನಕ್ಕೆ ಕೂಲ್ ಡ್ರಿಂಕ್ಸು ಕೇಕು ಕೊಡಿಸಿದ್ರು ನನಗಿಷ್ಟು ಸಂತೋಷ ಆಗ್ತಿರ್ಲಿಲ್ಲ. ಆರಾಮಾಗಿರಿ. ತಗೊಳ್ಳಿ. ಯಾಕಪ್ಪ ಪುಟ್ಟ ಇದು? ಅಪ್ಪಂಗೆ ರಕ್ತ ಕೊಟ್ರಲ್ಲ ಅದಕ್ಕೆ ಅಮ್ಮೆ ಕೊಡು. ಅಪ್ಪ ಚೆನ್ನಾಗಿದ್ದಾರ? ತಗೋ, ಇವತ್ತು ನನ್ನ ಮಗಂದು ಮಿನಿ ಮಿನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಆಪಲ್ ಕೊಟ್ರೆ ಪೇಷಂಟ್ ಐಸು ಸರ್ಕೊಬಿಟ್ಟಿದ್ದಾನೆ. ಆಪಲ್ ವಾಪಸ್ ತಗೋಬಿಡು. ಆಯ್ತಣ್ಣ, ವೇಸ್ಟ್ ಮಾಡ್ಬೇಡ. ಸರಿ ಅಣ್ಣ, ಎಲ್ಲಾರ್ಗೂ ಕೊಡ್ಬೇಕು. ಆಯ್ತಾ ಬಂಜಿ, ಅಣ್ಣಂಗೆ ಊಟಕ್ಕೆ ಬೇಕಾಯ್ತಾ? ಹ, ಶುಕ್ರಿಯ. ಅರೆ ಓಟ್ರ ಕಾರಣ ಆಪಲ್ ಬೇನೆ ಜಾ. ಹ ಗುರು, ಒಂದು ಆಪಲ್. ನನ್ನ ಮಗನೇ, ಹುಲಿ ಅವರೇ ಇರ್ಬೋದಾ? ಬಾ ಕೇಳೋಣ. ಅಣ್ಣ ಹುಲಿ. ನಾನೇ ಅಣ್ಣ. ಇದನ್ನ ಇಟ್ಕೊಳ್ಳಿ ಅಣ್ಣ. ಇದು ನನ್ನ ಹತ್ರ ಇಷ್ಟೇ ಇರೋದು. ಇದ್ರಲ್ಲಿ ಏನ್ ಬರುತ್ತೋ ತಗೊಳ್ಳಿ. ಇನ್ನೂ ಜಾಸ್ತಿ ಬೇಕು ಅಂತ ಮಾತ್ರ ಕೇಳಬೇಡಿ. ಸಮೀರ ಇಲ್ಲಿ ಅಣ್ಣ. ಸಮೀರ ನನ್ನ ಹೆಂಡತಿ ಕರ್ಕೊಂಡು. ಇಲ್ಲ, ನೀವು ಸುಳ್ಳು ಹೇಳ್ಬೇಡಿ ಅಣ್ಣ. ನಮ್ಮ ಹತ್ರ ಇಷ್ಟೇ ಇರೋದು. ತಾತಂಗೆ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಸೇರಿಸಿದ್ದೀವಿ. ನೀವು ದಯವಿಟ್ಟು ಸಮೀರನ್ ಕಳ್ಸಿಕೊಟ್ರೆ ಕರ್ಕೊಂಡು ಹೋಗ್ತೀವಿ. ತಗೊಳಮ್ಮ ತಗೋ, ನೀವು ಮೊದಲು ಆಸ್ಪತ್ರೆಗೆ ಹೋಗಿ, ಸಮೀರನ್ನ ಕರ್ಕೊಂಡು ನಾನು ಆಸ್ಪತ್ರೆ ಹತ್ರ ಬರ್ತೀನಿ. ಹೋಗಿ ನೀವು. ಇಲ್ಲ ಅಣ್ಣ, ನಂಗೆ ಸಮೀರ ಬೇಕು. ನಾನು ಕರ್ಕೊಂಡು ಬರ್ತೀನಮ್ಮ ಅಲ್ಲಿಗೆ, ನೀವು ನಡೀರಿ ಆಸ್ಪತ್ರೆ ಹತ್ರ. ಅಣ್ಣ ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ಸಮೀರನ್ ಕೊಡಿ ಅಣ್ಣ. ಅಯ್ಯೋ ಹೋಗಮ್ಮ ನೀನು ಆಸ್ಪತ್ರೆ ಹತ್ರ, ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ನಲ್ಲ. ಇಲ್ಲ ನಂಗೆ ಗೊತ್ತು ನಿಮ್ಮ ಹತ್ರ. ಅಯ್ಯೋ ಸಮೀರ ಅಂದ್ರೆ ನಿಮ್ಗಿಂತ ಜಾಸ್ತಿ ನನಗೂ ಇಷ್ಟ ಕಣಮ್ಮ. ಹೇಳಿದ್ನಲ್ಲ ಆಸ್ಪತ್ರೆ ಹತ್ರ ಕರ್ಕೊಂಡು ಬರ್ತೀನಿ ಅಂತ. ಹೋಗಿ ಇಲ್ಲಿ ನೋಡಿ, ಒಂದ್ ನಿಮಿಷ. ಅದು ಸಮೀರ ಹಸುಗಂತ ಹೇಳ್ಬಿಟ್ಟು ಏನೋ ವಸ್ತು ಎಲ್ಲ ತಗೊಂಡಿದ್ದಾನೆ. ಇನ್ನೆಲ್ಲಿ ಅಣ್ಣ ಹಸು? ಅದ್ ನಿನ್ನೆ ರಾತ್ರಿ ಆಕ್ಸಿಡೆಂಟ್ ನಲ್ಲಿ ಹೊರಟೋಯ್ತಂತೆ. ಕೆಲಸ ಮಾಡಲ್ವಾ ಗಂಡ? ಹಾಗಾದ್ರೆ ಆ ಮಗಳ ನಮ್ಮನೆ ಸೊಸೆನಾ? ವಾಟ್ ಎ ಗುಡ್ ನ್ಯೂಸ್. ಓ ವಾಟ್ ಎ ಗುಡ್ ನ್ಯೂಸ್. ಯಾರ ಅವನು? ನಿಮ್ಮ ಮಗ ಅಲ್ಲ. ಅವರು ಕಾಸು ಕೊಟ್ರೆ ಯಾರಿಗ ಬೇಕಾದ್ರೂ ಅಣ್ಣ ಆಯ್ತಾರೆ, ಯಾರಿಗ ಬೇಕಾದ್ರೂ ಅಪ್ಪ ಆಯ್ತಾರೆ. ಅಪ್ಪ ಅಮ್ಮನ ಬೆಲೆ ಅವ್ರಿಗೇನ್ ಗೊತ್ತು ಅಯ್ಯಾರ? ಅವನು ನಿಮ್ಮ ಮಗ ಅಲ್ಲ, ವಾಪಸ್ ಬರಲ್ಲ ಯಾರ. ಅವನ್ ಯಾಕೆ ವಾಪಸ್ ಬರಲ್ಲ? ಅವನ್ ವಾಪಸ್ ಬರಲ್ಲ ಅದಕ್ಕೆ ನೀನ್ ಯಾರು? ಹಿ ವಿಲ್ ಡೆಫಿನೆಟ್ಲಿ ಕಮ್ ಬ್ಯಾಕ್. ನನ್ ಬಿಟ್ಟು ಅವನಲ್ಲಿ ಹೋಗ್ತಾನೆ. ನಾನ್ ಕಾಯ್ತಾ ಇದ್ದೀನಿ ಅಂದ್ರೆ ಅವನ್ ಬರ್ಲೇಬೇಕು ತಾನೆ, ಬಂದೇ ಬರ್ತಾನೆ. ಅಪ್ಪ ಅಂದೇ ಅಂತಾನೆ, ಅಪ್ಪ ಅಂತಾನೆ ಅಂತಾನೆ. ಅಪ್ಪ
ಪದಕ್ಕೋಸ್ಕರ ಇಷ್ಟೊಂದು ವರ್ಷ ಕಾಯ್ತಾ ಇದ್ರಲ್ಲ ನೀವು, ಹೋಗ್ತಾವನಲ್ಲ ಅದೇನು ಅಂತ ಹೋಗ್ ಕೇಳಿ. ಮಗ ಬರ್ತಾನೆ ಅಂತ ಇಷ್ಟು ವರ್ಷ ಕಾದಿದ್ಯಾ, ಇನ್ಮೇಲೆ ನಿನ್ ಕಾಯೋ ಜವಾಬ್ದಾರಿ ನನ್ಗಿರ್ಲಿ ಕಣಪ್ಪ. ಬಂದೇ ಬರ್ತೀನಿ ಕಣಪ್ಪ, ವಾಪಸ್ ಬಂದೇ ಬರ್ತೀನಿ. ಯಾರು ಕರೆದೋರು ಅವರೇ ನಿನ್ನೋರು, ಎಲ್ಲ ಮರೆತೋರು ಹೀಗೆ ಬದುಕೋರು. ಸಿಕ್ತಾನಂತೆ ಒಂದೊಳ್ಳೆ ಮನ ಈ ಪೆದ್ದುತನ, ಇದ್ದಲ್ಲಿ ದೇವ್ರೇ ಇರ್ತಾನಂತೆ. ಭೂಮಿ ತುಂಬ ಚಿಕ್ಕದಿದೆ, ಬದುಕಿಲ್ಲಿ ದೊಡ್ಡದಿದೆ, ಯಾಕೆ ಯೋಚನೆ ಹೋಗಯ್ಯ ಸುಮ್ಮನೆ. ಬೇಕು ಬೇಡ ಎಲ್ಲ ನಾವು ಕೇಳೋದಲ್ಲ. ಹೇ ಮಗು, ಎಲ್ಲ ಅಣ್ಣ ನಿಮ್ಮ ಮಗು ರಸ್ತೆಲ್ ಒಬ್ನೇ ಅಲ್ಲ. ಎಲ್ಲ ಮಗು ನಿಮ್ದ ಅಣ್ಣ ಮಗು, ಭಯ ನಿಮ್ದ ಭಯ ಮಗು. ಹಾ ನಂದಪ್ಪ ಮಗು, ಎಲ್ಲ ಮಗು ಏನ್ ಲಕ್ಕಿ ಬಾಯ್ ಭಯ ನಿಮ್ ಮಗು. ನಮ್ಮ ಅಣ್ಣ ಬಲ್ದಗಡೆ ತೊಡೆ ಮೇಲೆ ಕೂರ್ಸ್ಕೊಂಡು ಫುಲ್ ಕ್ಯಾನ್ವಾಸ್, ಸಂಜೆ ಕ್ಯಾನ್ವಾಸ್ ಮುಗಿ ಅವ್ರಿಗೂ ಬಿಡದೇ ಇಲ್ಲ ಅಂತ ಒಂದೇ ಆಟ ಅಣ್ಣ. ಅವನೇ ಅವನ್ಲೆ ನನ್ನ ಮಗನ ಬಲ ತೊಡೆ ಮೇಲೆ ಕೂರಿಸ್ಕೊಂಡು ಕ್ಯಾನ್ವಾಸ್ ಮಾಡಕ್ಕೆ ಅಲ್ವಾ? ತಪ್ಪೋಣ, ನಾನು ಹೇಳಿದೆ ಅಣ್ಣ. ಹಾ ಹಾ ಹಾ, ನಾವೆಲ್ಲರೂ ಹೋಗಿ ಮಗು ಕರ್ಕೊ ಬರೋಣ, ನೀನೆಲ್ಲಾದ್ರೂ ಹೋದ್ರೆ. ಹಸು ಡ್ರೆಸ್ ಅಲ್ಲಿ ಅಣ್ಣ, ನಿಮ್ ಮಗು ಹೆಂಗ್ ಕಾಣ್ತಿತ್ತು ನೋಡ್ಬೇಕಿತ್ತಣ್ಣ. ಆ ಕೊಂಬು ಆ ಕಿವಿ ಹಾಕೊಂಡೋಣ, ಮುದ್ದು ಕರ ಅಣ್ಣ, ಆ ಕರ ಮಾತ್ರ ಹಸಬೇಕು ಹಸಬೇಕು ಅಂತ ಒಂದೇ ಆಟ. ಅದಕ್ಕೆ ನಮ್ಮ ಅಣ್ಣ ನಾನೇ ಕೊಡಿಸ್ತೇನೆ ಅಂತಂದ್ರು ಅಣ್ಣ. ಏನಂದೆ ನಿಮ್ ಅಣ್ಣ ಮಗು ನೆಲ ಕೂಡಿಸ್ಕೊಂಡಿದ್ದ? ಹೇಳಿದ್ನಲ್ಲ ಅಣ್ಣ ಬಲ್ದಗಡೆ ತೊಡೆ ಮೇಲೆ. ತೊಡೆ ಮೇಲೆ? ಹ್ಮ್. ಅಲ್ಲಿಗೆ ಹೋಗಣ್ವಾಣ. ಭಯ ಇದೇ ನಮ್ಮನೆ, ಹೋಗಿ ಮಗು ಕರ್ಕೊ ಬನ್ನಿ. ಅಲ್ಲ ಹೋಗಿ ಕರ್ಕೊಂಬರ್ಬೋದು, ಆದ್ರೆ ಅವನು ಬಂದು ನನ್ನ ಬಾನು ಎಲ್ಲಿ ಅಂತ ಕೇಳಿದ್ರೆ ಏನು ಹೇಳಿ? ಅದೇ ನನಗೆ ಗೊತ್ತಾಗ್ತಾ ಇಲ್ಲ. ಭಯ ನನಗನ್ಸಿದ್ದನ್ನ ನಾನು ಹೇಳ್ಬಿಡ್ತೇನೆ, ನೀವೇನು ಅನ್ಕೋಬೇಡಿ. ಮಗು ಹಸು ಹಸು ಅಂತ ತುಂಬ ಹಚ್ಕೊಂಡು ಊರೆಲ್ಲ ಸುತ್ತಾಡಿದೆ, ಈಗ ನಾವು ಹಸು ಸಿಗಲ್ಲಪ್ಪ
ಅದು ಬರಲ್ಲ ಅಂದ್ರೆ ಮಗು ಮನಸ್ಸು ಏನಾಗಲ್ಲ ಭಯ ಎರಡು ದಿನ ಟೈಮ್ ಕೊಡಿ ಅದೇ ತರ ಒಂದು ಹೊಸ ಹಸು ಹುಡುಕಿ ಮಗು ಕೊಡಿಸ್ಬಿಡೋಣ ಆಗ ಮಗುಗೂ ಸಮಾಧಾನ ನಮಗೂ ಸಮಾಧಾನ ಏನಂತೀರಿ ಹೌದು ಸರ್ ಒಳ್ಳೆ ಯೋಚನೆ ನಾನು ದುಡ್ಡು ಕೊಡ್ತೀನಿ ಎಲ್ಲರೂ ಶೇರ್ ಮಾಡೋಣ ಸುಮ್ಮನೆ ನಿಮ್ಗೆಲ್ಲ ಯಾಕೆ ತೊಂದ್ರೆ ಒಂದೆರಡು ದಿನ ಕಳೆದ್ರೆ ಅವನೇ ಸರಿ ಹೋಗ್ಬಿಡ್ತಾನೆ ಸರ್ ಒಂಚೂರು ದಾರಿ ಬಿಡಿ ಸರ್ ದಾರಿ ಬಿಡಿ ಸರ್ ಹಸು ತಗೊತಿದ್ದೀರಲ್ಲ ಹೌದಪ್ಪ ನನ್ನ ಕಡೆಯಿಂದ ಒಂದು ನೂರು ರೂಪಾಯಿ ಇಟ್ಕೊಳ್ಳಿ ಸರ್ ಇಟ್ಕೊಳ್ಳಿ ಸರ್ ದಯವಿಟ್ಟು ದಯವಿಟ್ಟು ನನಗೋಸ್ಕರ ಇಟ್ಕೊಳ್ಳಿ ಸರ್ ನನ್ನ ಹೆಂಡತಿ ಅರೇಂಜ್ಮೆಂಟ್ ಏನೋ ಮಗನ ಬರ್ಡೇಗೆ ನಿಮ್ಮೆಲ್ಲಾರ್ಗೂ ಬಾನು ಗೊತ್ತಾ ಯಾರೋ ಬಾನು ಅಂದ್ರೆ ನನ್ನ ಹಸು ನೋಡಕ್ ನನ್ ತರನೇ ಇದ್ಲು ಹೌದು ಏ ತಾಳೆ ನಿಮಗೆ ತೋರಿಸ್ತೇನೆ ಅಯ್ಯೋ ಬಾನು ಜೊತೆ ನನ್ ಬಾನು ಚಿತ್ರಾನು ಕಳ್ದೋಯ್ತು ಹೌದು ಏನು ಬಾನುದು ಡ್ರಾಯಿಂಗ್ ಇತ್ತ ಯಾರ್ ಬರ್ದಿದ್ದು ಹ್ಞೂ ಇತ್ತು ನಮ್ಮ ಅಕ್ಕ ಬರ್ದಿದ್ಲು ಊರಿಂದ ತಂದಿದ್ದೆ ನಿನ್ ಬಾನು ಕಳ್ದೋಗಿದ್ಯಾ ಯಾವಾಗ ಅಯ್ಯೋ ನನ್ನ ರಫೀಕ್ ಬಾಯಿ ಜೊತೆ ಹೋದ್ಲು ಇವತ್ ಬೆಳಗ್ಗಿಂದ ಹುಡುಕ್ತಾ ಇದೀನಿ ಸಿಕ್ತಾನೆ ಇಲ್ಲ ಅಷ್ಟೇನಾ ನಿನ್ ಬಾನು ನಿನಗ್ ಸಿಕ್ತಾಳೆ ನನಗ್ ಗೊತ್ತು ಹೌದಾ ನಿಂಗೆ ಗೊತ್ತು ಅಯ್ಯೋ ನಮ್ಮ ಅಪ್ಪ ಅಮ್ಮ ಕೂಡ ಬೆಳಗ್ಗೆನೆ ಕಳ್ದೋಗ್ತಾರೆ ಅವರೇ ಸಂಜೆ ಮನೆಗ್ ವಾಪಸ್ ಬರ್ತಾರೆ ನಿಮ್ ಅಪ್ಪ ಅಮ್ಮ ಬೆಳಗ್ಗೆ ಕಳ್ದೋದಾಗ ನೀನ್ ಅವ್ರನ್ನ ಹುಡ್ಕಕ್ ಹೋಗಲ್ವಾ ಅಯ್ಯೋ ನಾನ್ ಹುಡ್ಕಕ್ ಹೋದ್ರೆ ನಾನೇ ಕಳ್ದೋಗ್ಬಿಡ್ತೀನಂತೆ ಅವರೇ ಸಂಜೆ ಮನೆಗ್ ವಾಪಸ್ ಬರ್ತಾರೆ ಅಪ್ಪ ಬಂದಿದಾರ ಬೇಕು ಅಪ್ಪ
ಜೊತೆಯಾಗು ಸುಮ್ಮನೆ ಬಾ